ನಾವು ಸತ್ಯವೇದವನ್ನು ಅಭ್ಯಾಸ ಮಾಡುವಾಗ ಇಸಾಕನು ಮತ್ತು ಪ್ರವಾದಿಯಾದ ಎಲಿಯನು ಅವರು ಸಂಧ್ಯಾ ನೈವೇದ್ಯವನ್ನ ಅರ್ಪಿಸಿದರು. ಸಮುವೇಲನು ಹಾಗೂ ಯೇಸುಕ್ರಿಸ್ತನು ಇಡೀ ರಾತ್ರಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿದರು. ಹಾಗಾದರೆ ಈ ರಾತ್ರಿಯಲ್ಲಿ ಅವರು ತೋರಿಸಿಕೊಟ್ಟಿರುವ ಮಾದರಿಯಲ್ಲಿ ನಾವು ದೇವರ ವಾಕ್ಯವನ್ನ ಕೇಳಲು ಆತನಿಗೆ ಪ್ರಾರ್ಥನೆ ವಿಜ್ಞಾಪನೆಯನ್ನು ಸಲ್ಲಿಸಲು ನಾವು ಕೂಡಿ ಬಂದವರಾಗಿದ್ದೇವೆ. ಹಾಗಾದರೆ ದೇವರ ವಾಕ್ಯಕ್ಕೋಸ್ಕರವಾಗಿ ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಭೂಪರಲೋಕವನ್ನ ಸೃಷ್ಟಿಯಂತ ನಮ್ಮ ಸ್ವರ್ಗೀಯ ತಂದೆಯ ದೇವರೇ, ಈ ರಾತ್ರಿ ಸಮಯದಲ್ಲಿ ಸ್ವಾಮಿ ನೀನು ನಮ್ಮನ್ನ ಕರುಣಿಸಿ ಕಾಪಾಡಬೇಕಾಗಿ ಬೇಡುವರಾಗಿದ್ದೇವೆ. ಈಗ ಸ್ವಲ್ಪ ಹೊತ್ತು ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗ ನಿನ್ನ ಪವಿತ್ರಾತ್ಮನ ಸಹಾಯವನ್ನು ಹೇರಳವಾಗಿ ಅನುಗ್ರಹಿಸಪ್ಪ ತಂದೆ. ನಮ್ಮ ಹೃದಯಗಳಲ್ಲಿ ನೀನು ಕಾರ್ಯ ಮಾಡಪ್ಪ ತಂದೆ. ಪೂರ್ಣ ಮನಸ್ಸಿನಿಂದ ಪೂರ್ಣ ಹೃದಯದಿಂದ ನಿನ್ನ ವಾಕ್ಯವನ್ನು ಕೇಳುವಂತೆ ನಡೆಸಿಕಾದ ಕಾಪಾಡತಂದೆ. ನಮ್ಮ ಮಾತುಗಳು ನಮ್ಮ ಹೃದಯದ ಧ್ಯಾನವು ಅದು ನಿನಗೆ ಸಮರ್ಪಕವಾಗಿರಲಿ ಎಂದು ಯೇಸುಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇವೆ ತಂದೆ. ಆಮೆನ್. ಕರ್ತನಲ್ಲಿ ಪ್ರಿಯ ದೇವಜನರೇ, ನಿನ್ನೆ ಈ ದಿನ ಈ ಎರಡು ದಿನದ ಒಂದು ಸಬ್ಜೆಕ್ಟ್ ಭಯ, ಭಯಪಡಬೇಡ ಮತ್ತು ಭಯಪಡುವುದು, ಈ ಮೂರು ವಿಷಯಗಳನ್ನು ಕುರಿತು ನಾವು ಎರಡು ವಿಷಯಗಳನ್ನ ನಿನ್ನೆ ಧ್ಯಾನಿಸುತ್ತಾ ಬಂದಿದ್ದೇವೆ. ಆ ಭಯಪಡಬೇಡ ಎರಡನೇ ವಿಷಯದಲ್ಲಿ ಇನ್ನೂ ಸ್ವಲ್ಪ ವಿಷಯಗಳಿದೆ, ಅದನ್ನು ತಿಳಿಸಿ ಅನಂತರ ಭಯಪಡುವುದು, ನಾವು ಯಾರಿಗೆ ಭಯಪಡಬೇಕು, ಹೇಗೆ ಭಯಪಡಬೇಕು, ಈ ಲೋಕದಲ್ಲಿ ನಾವು ಹೇಗೆ ದೇವರಿಗೆ ಭಯಪಟ್ಟು ಜೀವಿಸಬೇಕು ಎಂಬುದನ್ನ ನಾವು ಕಲಿಯುವರಾಗಿದ್ದೇವೆ. ಹಾಗಾದ್ರೆ ನಿನ್ನೆ ಕಲಿತಂತ ವಿಷಯವನ್ನ ನಾವು ಪುನರಾವರ್ತನೆ ಮಾಡಿಕೊಳ್ಳೋಣ. ನಿನ್ನೆ ಕಲಿತಂತ ವಿಷಯ ಏನು ಎಂಬುದಾಗಿ ಹೇಳುವಾಗ, ಭಯ ಎಂದರೆ ಏನು ಎಂಬುದಾಗಿ ನಾವು ಕಲಿಯುವಾಗ, ಶಾಂತ ಸ್ಥಿತಿಯಲ್ಲಿರುವಂತ ಮಾನವನ ಮನಸ್ಸನ್ನ ಗಲಿಬಿಲಿ ಉಂಟು ಮಾಡುವಂತದ್ದೇ ಭಯವಾಗಿರುತ್ತದೆ. ಅದಕ್ಕೆ ಉದಾಹರಣೆ, ಒಬ್ಬ ವ್ಯಕ್ತಿ ಪುಸ್ತಕವನ್ನು ಓದುತ್ತಿರ್ತಾನೆ ಎಂಬುದಾಗಿ ತಿಳ್ಕೊಳ್ಳುವಾಗ ಒಂದು ಹಾವು ಹರಿದು ಬಂದಾಗ ಆತನ ಮನಸ್ಸು ಎಷ್ಟು ಗಲಿಬಿಲಿಗೊಳ್ಳುತ್ತದೆ, ಅಂದ್ರೆ ಶಾಂತ ಸ್ಥಿತಿಯಲ್ಲಿರುವಂತಹ ಆತನ ಮನಸ್ಸು ಗಲಿಬಿಲಿಗೊಳ್ಳುವಂತದ್ದೇ ಭಯವಾಗಿರುತ್ತದೆ. ಮತ್ತು ಈ ಭಯವು ಯಾವ ಯಾವ ವ್ಯಕ್ತಿಗಳಲ್ಲಿ ಉಂಟಾಗುತ್ತದೆ ಎಂಬುದಾಗಿ ಹೇಳುವಾಗ, ಅದು ಮೊದಲಿಗೆ ನಾವು ಅಭ್ಯಾಸ ಮಾಡುವಾಗ ಚಿಕ್ಕ ಮಕ್ಕಳಲ್ಲಿ ಅವರಿಗೆ ಒಂಟಿಯಾಗಿರಲು ಭಯ, ಕತ್ತಲೆ ಕಂಡರೆ ಭಯ, ಮತ್ತು ಪಿಸಾಚಿ ಪೀಡೆ ಇವುಗಳನ್ನ ಹೆಸರು ಹೇಳಿದರೆ ಭಯ, ಈ ರೀತಿ ಚಿಕ್ಕ ಮಕ್ಕಳಲ್ಲಿ ಭಯ ಉಂಟಾಗುತ್ತದೆ. ಇನ್ನು ಯವನಸ್ಥರಲ್ಲಿ ಅವರ ಪರೀಕ್ಷೆಯ ಭಯ, ಅವರ ಒಂದು ತಮ್ಮ ಭವಿಷ್ಯದ ಭಯ ಉಂಟಾಗಿರುತ್ತದೆ ಎಂಬುದಾಗಿ ನಾವು ಕಲಿಯುವರಾಗಿದ್ದೇವೆ. ಇದಲ್ಲದೆ ವೃದ್ಧರಿಗೂ ಸಹ ಭಯವಿರುತ್ತದೆ, ತಮ್ಮ ವೃದ್ಧಾಪ್ಯದಲ್ಲಿ ಉಂಟಾಗುವ ಕಾಯಿಲೆಯ ಕೊರತೆ ಇವುಗಳಿಂದ ಅವರು ಭಯಪಡುತ್ತಾರೆ ಎಂಬುದಾಗಿ. ಇನ್ನು ಕಚೇರಿಯ ನೌಕರರಿಗೆ ಅವರ ಅಧಿಕಾರಿ ವಿಷಯದಲ್ಲಿ ಭಯವಿರುತ್ತದೆ ಎಂಬುದಾಗಿ ನಾವು ಕಲಿಯುವರಾಗಿದ್ದೇವೆ. ವಿಜ್ಞಾನಿಗಳು ತಾವು ಕಂಡು ಹಿಡಿದಿರುವಂತಹ ಸಂಶೋಧನೆಯ ಬಗ್ಗೆ ಭಯವಿರುತ್ತದೆ, ಹಾಗೂ ರಾಜಕೀಯ ವ್ಯಕ್ತಿಗಳಿಗೆ ಚುನಾವಣೆಯ ಭಯ ಇರುತ್ತದೆ ಎಂಬುದಾಗಿ ನಾವು ಕಲಿತವರಾಗಿದ್ದೇವೆ. ಇನ್ನು ಮನೆಯಲ್ಲಿ ಮತ್ತು ಬೀದಿ ರಸ್ತೆಗಳಲ್ಲಿ ಮಹಿಳೆಯರು ನಡೆದು ಹೋಗುವಾಗ ಈ ದರೋಡೆಕೋರರು ಮತ್ತು ಕಳ್ಳರ ಭಯ ಇರುವುದನ್ನ ನಾವು ಕಲಿತಿದ್ದೇವೆ. ಹಾಗೂ ದೇಶಗಳಲ್ಲಿ ಪ್ರತಿಯೊಂದು ದೇಶವೂ ಸಹ ಇಂದು ಅಣುಶಕ್ತಿಯನ್ನ ಇಟ್ಟುಕೊಂಡಿದೆ, ಆದ್ದರಿಂದ ಪ್ರತಿಯೊಂದು ದೇಶವೂ ಸಹ ಈ ಅಣುಶಕ್ತಿಗೆ ಭಯಪಡುವಂತದ್ದನ್ನ ನಾವು ಕಾಣುವರಾಗಿದ್ದೇವೆ. ಇನ್ನು ವಿವಿಧ ರೀತಿಯ ಕಾಯಿಲೆಗಳು, ಕ್ಯಾನ್ಸರ್, ಸಕ್ಕರೆ ಕಾಯಿಲೆ, ಹೃದಯ ಕಾಯಿಲೆ, ಇವೆಲ್ಲವೂ ಸಹ ಅಂದ್ರೆ ಕಾಯಿಲೆಗೆ ಔಷಧವೇ ಇಲ್ಲದಂತ ಒಂದು ಕಾಯಿಲೆಗಳು ಉಂಟಾಗಿವೆ. ಈ ಕಾಯಿಲೆಗಳಿಗೋಸ್ಕರವಾಗಿ ಮನುಷ್ಯನು ಭಯಪಡುತ್ತಾನೆ. ಇದಲ್ಲದೆ ಆತಂಕವಾದಿಗಳು ಅಂದ್ರೆ ಉಗ್ರಗಾಮಿಗಳು, ನಕ್ಸಲರು, ಮಾವೋದಿಗಳು ಹಾಗೂ ಬಂಡುಕೋರರು, ಇವರು ಎಲ್ಲಿ ಹೇಗೆ ಬೇಕಾದರೂ ಅವರು ಮನುಷ್ಯರಿಗೆ ಭಯ ಹುಟ್ಟಿಸ್ತಾರೆ ಎಂಬುದಾಗಿ ನಾವು ಕಲಿಯವರಾಗಿದ್ದೇವೆ. ಇತ್ತೀಚಿನ ದಿನದಲ್ಲಿ ಮನುಷ್ಯರಲ್ಲಿರುವಂತಹ ಭಯ ಎಂಬುದಾಗಿ ಹೇಳುವಾಗ ಅದು ಕೊರೋನಾ ಭಯ ಎಂಬುದಾಗಿ. ಹಾಗಾದ್ರೆ ಈ ಭಯ ಅದು ಎಲ್ಲಿ ಪ್ರಾರಂಭವಾಯಿತು ಎಂಬುದಾಗಿ ಹೇಳುವಾಗ ಅದು ಏದೇನ್ ತೋಟದಲ್ಲಿ ಪ್ರಾರಂಭವಾಯಿತು. ದೇವರು ಈ ಮನುಷ್ಯರನ್ನ ನೋಡಲು ಬಂದಾಗ ಅಲ್ಲಿ ಆದಿ ತಂದೆ ತಾಯಿಗಳಂತ ಆದಾಮ ಹವಳು ಅವರು ಮರದ ಒಂದು ಬುಡದಲ್ಲಿ ಅವರು ಅವತಿಕೊಳ್ಳುತ್ತಾರೆ. ಆಗ ಆದಾಮನು ಹೇಳುವಂತ ಮಾತು, ನಾನು ನಿನಗೆ ಎದರಿ ಅಡಗಿಕೊಂಡೆನು ಎಂಬುದಾಗಿ ಹೇಳುವಂತದನ್ನು ನಾವು ಕಾಣುವರಾಗಿದ್ದೇವೆ. ಅಂದ್ರೆ ಭಯವು ಅದು ಮೊಟ್ಟ ಮೊದಲಿಗೆ ಏದೇನ್ ತೋಟದಲ್ಲಿ ಪ್ರಾರಂಭವಾಯಿತು ಅಂದ್ರೆ ಪ್ರಪಂಚದ ಮೊದಲನೇ ಮನುಷ್ಯನಾದ ಆದಾಮನನ್ನ ಈ ಭಯವು ಹಿಡಿಯಿತು. ದೇವರಿಗೂ ಮನುಷ್ಯರಿಗೂ ಒಂದು ಅಡ್ಡಗೋಡೆ ಉಂಟಾಯಿತು. ಆಗ ಈ ಮಾನವನು ಆತನು ತನ್ನ ಅವಿಧೇಯತೆಯಿಂದ ಕರ್ತನನ್ನು ಸಂಧಿಸಲಾರದಂತ ಒಂದು ಭಯವನ್ನು ಉಂಟು ಮಾಡಿತು ಎಂಬುದಾಗಿ ನಾವು ಕಲಿಯವರಾಗಿದ್ದೇವೆ. ದೇವರು ಪ್ರತಿದಿನ ಸಂಜೆ ವೇಳೆಯಲ್ಲಿ ಎದೇನ್ ತೋಟಕ್ಕೆ ಬಂದು ಈ ಮಾನವರ ಜೊತೆ ಅದು ಸಂತೋಷದಿಂದ ಉಲ್ಲಾಸದಿಂದ ಕಾಲ ಕಳೆಯುತ್ತಿದ್ದನು. ಆದರೆ ಮಾನವನು ಪಾಪ ಮಾಡಿದಾಗ ಅಥವಾ ಮಾನವನು ಪಾಪ ಮಾಡಿದ್ರಿಂದ ಆತನು ಈ ಆನಂದವನ್ನ ಕಳೆದುಕೊಂಡನು. ಅಂದರೆ ಪ್ರಾರಂಭದಲ್ಲಿಯೇ ಈತನಿಗೆ ಭಯವು ಮತ್ತು ಹೆದರಿಕೆಯು ಉಂಟಾಯಿತು. ಆದ್ರಿಂದ ಮಾನವನು ತನ್ನ ಜೀವಿತದಲ್ಲಿ ಪ್ರಾರಂಭದಿಂದಲೂ ಅಂದ್ರೆ ಕರ್ತನೊಂದಿಗೆ ಸಂಚರಿಸುವಂತ ಒಂದು ಸೌಭಾಗ್ಯವನ್ನ ಕಳೆದುಕೊಂಡನು. ಹೀಗೆ ಭಯವು ಅದು ಪ್ರಾರಂಭದಲ್ಲಿ ಉಂಟಾಯಿತು ಎಂಬುದಾಗಿ ನಾವು ಕಲಿಯುವರಾಗಿದ್ದೇವೆ. ಹೀಗೆ ಈ ಭಯವನ್ನ ಕುರಿತು, ಮೊದಲನೇ ವಿಷಯ ಭಯವನ್ನು ಕುರಿತು ನಾವು ಅಭ್ಯಾಸ ಮಾಡಿದ್ದೇವೆ. ಇನ್ನು ಎರಡನೇ ವಿಷಯ,
ಭಯಪಡಬೇಡ ಎಂಬುದಾಗಿ. ದೇವರು ಸತ್ಯವೇದವನ್ನು ಅಭ್ಯಾಸ ಮಾಡುವಾಗ ನಾವು ದೇವರು ಅನೇಕ ಭಕ್ತರಿಗೆ ಭಯಪಡಬೇಡ ಎಂಬುದಾಗಿ ತಿಳಿಸುವುದನ್ನು ನಾವು ಕಾಣುವರಾಗಿದ್ದೇವೆ. ನಿನ್ನೆ ದಿನ ನಾವು ಅಭ್ಯಾಸ ಮಾಡುವಂಥದ್ದು ಅಬ್ರಹಾಮನು, ಇಸಾಕನು, ಇಸ್ರಾಯೇಲರು, ಮೋಶೆ, ಯೆಹೋಶುವನು, ಕಾಲೇಬನಿಗೆ ಮತ್ತು ಗಿದ್ಯೋನನಿಗೆ, ಯೆಶಾಯನಿಗೆ ಅಲ್ಲಿ ಆರು ಸಾರಿ ಭಯಪಡಬೇಡ ಎಂಬುದಾಗಿ ತಿಳಿಸುವುದನ್ನು ನಾವು ಕಾಣುವರಾಗಿದ್ದೇವೆ. ಎರೇಮಿಯನಿಗೆ ಮತ್ತು ಹನ್ನೆರಡು ಮಂದಿ ಶಿಷ್ಯರಿಗೆ, ಜಕರಿಯನಿಗೆ, ಪೌಲನಿಗೆ, ಯೋಹಾನನಿಗೆ ಮತ್ತು ಯಾಹಿರನಿಗೆ, ಇಷ್ಟು ಜನರು ನಾವು ಅಭ್ಯಾಸ ಮಾಡಿದ್ದೇವೆ. ಈ ದಿನವೂ ಕೂಡ ನಾವು ದೇವರ ವಾಕ್ಯದಿಂದ ಅಭ್ಯಾಸ ಮಾಡುವರಾಗಿದ್ದೇವೆ. ಈ ದಿನ ಭಯಪಡಬೇಡ ಎಂಬ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನಾವು ಇಲ್ಲಿಯವರೆಗೂ ದೇವರು ತನ್ನ ಭಕ್ತರಿಗೆ ಭಯಪಡಬೇಡ ಎಂಬುದಾಗಿ ಹೇಳಿದನು. ಈ ದಿನದಲ್ಲಿ ಇಬ್ಬರು ಪ್ರವಾದಿಗಳು ಜನರಿಗೆ ಭಯಪಡಬೇಡ ಎಂಬುದಾಗಿ ಹೇಳುವಂಥದ್ದನ್ನು, ಒಬ್ಬ ದೇವದೂತನು ಭಯಪಡಬೇಡ ಎಂದು ಹೇಳುವಂಥದ್ದನ್ನು ಮತ್ತು ಅಪೊಸ್ತಲನಾದ ಯೋಹಾನನು ಭಯಪಡಬೇಡಿ ಎಂಬುದಾಗಿ ಸಭೆಗೆ ತಿಳಿಸುವಂಥದ್ದನ್ನ, ಈ ನಾಲ್ಕು ವಿಷಯವನ್ನು ತಿಳಿದು ಅನಂತರ ಮೂರನೇ ವಿಷಯಕ್ಕೆ ನಾವು ಹೋಗುವರಾಗಿದ್ದೇವೆ. ಹಾಗಾದರೆ ಈ ಪ್ರವಾದಿಗಳು ಭಯಪಡಬೇಡ ಎಂಬುದಾಗಿ ಮನುಷ್ಯರಿಗೆ ಹೇಳುವಂಥದ್ದನ್ನ ನಾವು ಕಾಣುವರಾಗಿದ್ದೇವೆ. ಒಂದು ವಾಕ್ಯವನ್ನು ನಾವು ಅಭ್ಯಾಸ ಮಾಡಿಕೊಳ್ಳೋಣ. ಒಂದನೇ ಅರಸುಗಳು 17:13. ಒಂದನೇ ಅರಸುಗಳು 17:13. ಆಗ ಎಲಿಯನು ಆಕೆಗೆ, ಹೆದರಬೇಡ, ನೀನು ಹೇಳಿದಂತೆ ಮಾಡು, ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ, ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೋ ಎಂಬುದಾಗಿ ತಿಳಿಸುವಂಥದ್ದನ್ನು ನಾವು ಕಾಣುವರಾಗಿದ್ದೇವೆ. ಇಲ್ಲಿ ದೇವರು ಪ್ರವಾದಿಯಾದ ಎಲಿಯನಿಗೆ ಏನು ಮಾಡಿದ್ರು ಎಂಬುದಾಗಿ ಹೇಳುವಾಗ, ಅರಸನಾದ ಅಹಾಬನ ಹತ್ರ ನೀನು ಹೋಗು, ನಾನು ತಿಳಿಸುವ ತನಕ ಹಲವು ವರ್ಷಗಳು ಮಳೆಯು ಮಂಜು ಯಾವುದೇ ರೀತಿಯಲ್ಲಿ ಬೀಳುವುದಿಲ್ಲ ಎಂಬುದಾಗಿ ತಿಳಿಸುತ್ತಾನೆ. ಹಾಗಾದ್ರೆ ಮಳೆ ಬೀಳದಿದ್ದರೆ ಎಲಿಯನ್ನು ಜೀವನ ಮಾಡುವುದು ಹೇಗೆ? ಆದ್ರಿಂದ ದೇವರು ಎಲಿಯನನ್ನ ಏನು ಮಾಡಿದ್ರು ಎಂಬುದಾಗಿ ಹೇಳುವಾಗ, ನೀನು ಕೆರೀತ್ ಹಳ್ಳಕ್ಕೆ ಹೋಗು, ಅಲ್ಲಿ ಆ ಹಳ್ಳದಲ್ಲಿ ಇರುವಂತ ನೀರು ನಿನಗೆ ಪಾನವಾಗಿರಲಿ, ನಾನು ನಿನಗೆ ಆಹಾರವನ್ನು ಒದಗಿಸೋದಕ್ಕೋಸ್ಕರವಾಗಿ ಕಾಗೆಗಳನ್ನು ಕಳಿಸಿಕೊಡ್ತೇನೆ, ಈ ಕಾಗೆಗಳು ಪ್ರಾತಃ ಕಾಲದಲ್ಲಿ ಮತ್ತು ಸಾಯಂಕಾಲದಲ್ಲಿ ನಿನಗೆ ಮಾಂಸವನ್ನ ರೊಟ್ಟಿಯನ್ನು ತಂದುಕೊಡುತ್ತವೆ ಎಂಬುದಾಗಿ ತಿಳಿಸುತ್ತಾನೆ. ಅದೇ ರೀತಿಯಲ್ಲಿ ಅದನ್ನು ಕೆರೀತ್ ಹಳ್ಳಕ್ಕೆ ಹೋಗುತ್ತಾನೆ. ಆ ಕೆರೀತ್ ಹಳ್ಳದಲ್ಲಿ ಇರುವಾಗ ಈ ಕಾಗೆಗಳು ರೊಟ್ಟಿ ಮಾಂಸವನ್ನ ತಂದುಕೊಡುತ್ತವೆ, ಅದನ್ನ ತಿಂದು ಊಟ ಮಾಡಿ ಆ ಹಳ್ಳದ ನೀರನ್ನು ಕುಡಿದು ಆತನು ಜೀವಿಸುತ್ತಾನೆ. ಆದ್ರೆ ಮುಂದೆ ಏನಾಗುತ್ತದೆ ಎಂಬುದಾಗಿ ಹೇಳುವಾಗ, ಆ ಕೆರೀತ್ ಹಳ್ಳದ ನೀರು ಮುಗಿದು ಹೋಗುತ್ತದೆ. ಈ ಸಮಯದಲ್ಲಿ ಆ ಕೆರೀತ್ ಹಳ್ಳದ ನೀರು ಮುಗಿದು ಹೋದಾಗ ಏನಾಯ್ತದೆ ಎಂಬುದಾಗಿ ಹೇಳುವಾಗ, ದೇವರು ಎಲಿಯನಿಗೆ ಒಂದು ಮಾತನ್ನು ತಿಳಿಸುತ್ತಾನೆ. ಏನೆಂಬುದಾಗಿ ಹೇಳುವಾಗ, ನೀನು ಚಾರಪ್ತ ಊರಿಗೆ ಹೋಗು, ಅಲ್ಲಿ ಒಬ್ಬ ವಿಧವೆಗೆ ನಿನ್ನನ್ನು ಸಾಕಬೇಕೆಂದು ನಾನು ಅಪ್ಪಣೆ ಕೊಟ್ಟಿದ್ದೇನೆ ಎಂಬುದಾಗಿ ತಿಳಿಸುತ್ತಾನೆ. ಆಗ ಎಲಿಯನು ಆ ಚಾರಪ್ತ ಊರಿಗೆ ಹೋಗಿ ಆ ವಿಧವೆ ಮನೆಗೆ ಹೋಗಿ ನನಗೆ ರೊಟ್ಟಿಯನ್ನ ನೀರನ್ನು ತೆಗೆದುಕೊಂಡು ಬಾ ಎಂಬುದಾಗಿ ತಿಳಿಸುತ್ತಾನೆ. ಆದರೆ ಆ ಸ್ತ್ರೀ ಹೇಳಿದಂತ ಮಾತು ನಮ್ಮಲ್ಲಿ, ಅಂದ್ರೆ ಈಗ ಮನೆಯಲ್ಲಿ ಆಕೆ ಹೇಳಿದಂತ ಮಾತು, ಮಡಿಕೆಯಲ್ಲಿ ಒಂದು ಹಿಡಿ ಮತ್ತು ಮೊಗೆಯ ಸ್ವಲ್ಪ ಎಣ್ಣೆ ಹೊರತಾಗಿ ಬೇರೇನೂ ಇಲ್ಲ, ಅದನ್ನು ಊಟ ಮಾಡಿದ ನಂತರ ನಾವು ಸಾಯಬೇಕು, ಇದೇ ನಮ್ಮ ಗತಿ ಎಂಬುದಾಗಿ ತಿಳಿಸ್ತಾನೆ. ಆದರೆ ಎಲಿಯನು ಆಕೆಗೆ, ಹೆದರಬೇಡ, ನೀನು ಹೇಳಿದಂತೆ ಆ ರೊಟ್ಟಿಯನ್ನು ಮೊದಲು ಮಾಡಿಕೊಂಡು ಬಾ ಎಂಬುದಾಗಿ ತಿಳಿಸ್ತಾನೆ. ಅನಂತರ ಆತನು ಆಕೆಯ ರೊಟ್ಟಿ ಮಾಡಿ ತಂದುಕೊಟ್ಟ ಮೇಲೆ ದೇವರು ಏನು ಮಾಡ್ತಾನೆ ಎಂಬುದಾಗಿ ಹೇಳುವಾಗ, ಆ ಮನೆಯಲ್ಲಿ ಆ ಮಡಿಕೆಯಲ್ಲಿ ಆ ಹಿಟ್ಟನ್ನು ತುಂಬಿಸುತ್ತಾನೆ ಮತ್ತು ಆ ಮೊಗೆಯಲ್ಲಿ ಎಣ್ಣೆಯನ್ನು ತುಂಬಿಸುತ್ತಾನೆ. ಅಂದ್ರೆ ಆ ಮಳೆಗಾಲ ಬರುವವರೆಗೆ ದೇವರು ಏನು ಸೂಚನೆಯನ್ನು ಕೊಟ್ಟಿದ್ದನೋ ಆ ಮಳೆಗಾಲ ಬರುವ ತನಕ ಆ ಮಡಿಕೆಯಲ್ಲಿ ಹಿಟ್ಟು ಮುಗಿಯಲಿಲ್ಲ, ಎಣ್ಣೆ ತೀರಲಿಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವರಾಗಿದ್ದೇವೆ. ಹೀಗೆ ಈ ಎಲಿಯನ ವಿಷಯವಾಗಿ ನಾವು ಕುರಿತು ಅಭ್ಯಾಸ ಮಾಡುವರಾಗಿದ್ದೇವೆ. ಅಂದರೆ ಆಗ ಎಲಿಯನು ಆಕೆಗೆ ಹೆದರಬೇಡ ಎಂಬುದಾಗಿ ತಿಳಿಸುವಂಥದ್ದನ್ನು ನಾವು ಕಾಣುವರಾಗಿದ್ದೇವೆ. ಮುಂದೆ ನಾವು ಎಲಿಯನ ವಿಷಯವಾಗಿ ಅಭ್ಯಾಸ ಮಾಡುವಾಗ ಆತನು ಸತ್ಯದೇವರು ಬಾಳನೋ ಯೆಹೋವನೋ ಎಂಬ ಸತ್ಯ ಪರೀಕ್ಷೆಯಲ್ಲಿ ಯೆಹೋವನೇ ಸತ್ಯದೇವರು ಎಂಬುದಾಗಿ ನಿರೂಪಿಸುತ್ತಾನೆ ಮತ್ತು ಆತನು ಬಾಳನ 450 ಪ್ರವಾದಿಗಳನ್ನು ಕೊಲ್ಲುತ್ತಾನೆ. ಆಗ ಇಜಬೇಲ್ ರಾಣಿ ಈತನನ್ನ ಕೊಲ್ಲುತ್ತೇನೆ ಎಂಬುದಾಗಿ ತಿಳಿಸುತ್ತಾಳೆ. ಆ ಸಮಯದಲ್ಲಿ ಎಲಿಯನು ಒಂದು ಹರಣದಲ್ಲಿ ಒಂದು ಆ ಮರದ ಕೆಳಗೆ ಕೂತ್ಕೊಂಡು ದೇವರೇ ಸಾವನ್ನು ತಿಳಿಸುತ್ತಾರೆ. ಆದರೆ ದೇವರು ಎಲಿಯನಿಗೆ ಸಾವನ್ನು ಬದಲಾಗಿ ಆತನನ್ನ ಪರಲೋಕಕ್ಕೆ ಕರೆದು ನಾವು ಕಾಣುವಾಗಿದ್ದೇವೆ. ನೋಡಿ, ಇಡೀ ಸತ್ಯವೇದವನ್ನು ಅಭ್ಯಾಸ ಮಾಡುವಾಗ ಪರಲೋಕಕ್ಕೆ ಒಯ್ಯಲ್ಪಟ್ಟವರು ಎಂಬುದಾಗಿ ಹೇಳುವಾಗ ಅನೋಕನು ಮತ್ತು ಎಲಿಯನು, ಇಂಥ ಎಲಿಯನು ಈ ಚಾರಪ್ತ ಊರಿನ ಮದುವೆ ಊರಿನ ವಿಧವೆ ಮನೆಗೆ ಹೋಗಿ ನೀನು ಹೆದರಬೇಡ ಎಂಬುದಾಗಿ ತಿಳಿಸುವಂತದನ್ನ ನಾವು ಕಾಣುವರಾಗಿದ್ದೇವೆ. ಎರಡನೆಯ ಪ್ರವಾದಿ 2:16. ಆಗ ಎಲೀಷನು ಅವನಿಗೆ, ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ ಎಂಬುದಾಗಿ ಹೇಳಿದನು. ಇಲ್ಲಿ ಆರಾಮ್ಯರ ಅರಸನು ಈ ಎಲೀಷನನ್ನ ಹಿಡಿದು ತರಲು ತನ್ನ ಸೈನ್ಯವನ್ನ
ಈ ದೋತಾನಿಗೆ ಕಳಿಸುತ್ತಾನೆ. ಈ ದೋತಾನಿನಲ್ಲಿ ಎಲೀಷನು ವಾಸವಾಗಿರುತ್ತಾನೆ. ಈ ರಾತ್ರಿ ವೇಳೆಯಲ್ಲಿ ಸೈನ್ಯದವರು ಬಂದು ಆ ದೋತಾನ ಪಟ್ಟಣವನ್ನು ಸುತ್ತುವರಿತಾರೆ. ಮಾರನೆ ಮುಂಜಾನೆ ದಿನ ಏನಾಗುತ್ತೆ ಅಂತಾನೆ, ಮಾರನೆ ಬೆಳಿಗ್ಗೆ ಈ ಎಲೀಷನ ಸೇವಕ ನೋಡುವಾಗ, ಆ ಹೊರಗಡೆ ಬಂದು ನೋಡುವಾಗ, ಈ ಆರಾಮ್ಯರ ಸೈನ್ಯ ಈ ದೋತಾನ ಪಟ್ಟಣಲ್ಲೂ ಸುತ್ತುವರೆದಿರುತ್ತಾರೆ. ಆಗ ಆತನು ಅಯ್ಯೋ ಸ್ವಾಮಿ ಈಗ ಏನು ಮಾಡೋಣ ಎಂಬುದಾಗಿ ಕೂಗಿಕೊಳ್ಳುತ್ತಾನೆ. ಆಗ ಎಲೀಷನು ಹೇಳುತ್ತಾನೆ, ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ ಎಂಬುದಾಗಿ ತಿಳಿಸುತ್ತಾನೆ. ಇಲ್ಲಿ ಎಲೀಷನು ಏನು ಮಾಡುತ್ತಾನೆ ಎಂಬುದಾಗಿ ಹೇಳುವಾಗ ದೇವರಿಗೆ ಒಂದು ಪ್ರಾರ್ಥನೆಯನ್ನು ಮಾಡುತ್ತಾನೆ. ದೇವರೇ ಇವನ ಕಣ್ಣನ್ನು ತೆರೆಯುವಂತೆ ಮಾಡು ಎಂಬುದಾಗಿ ತಿಳಿಸುತ್ತಾನೆ. ಆ ಕಣ್ಣನ್ನು ತೆರೆದಾಗ ಏನಾಯ್ತದೆ ಎಂಬುದಾಗಿ ಹೇಳುವಾಗ, ಈ ಎಲೀಷನ ರಕ್ಷಣೆಗೋಸ್ಕರವಾಗಿ ಸುತ್ತಣ ಗುಡ್ಡಗಳಲ್ಲಿ ಅಗ್ನಿಮಯವಾದ ರಥರಥಾಶ್ವಗಳು ಬಂದು ಇರುವುದನ್ನ ಆ ಸೇವಕನು ಕಾಣುತ್ತಾನೆ. ಆಗ ಆತನಿಗೆ ಧೈರ್ಯ ಬರುತ್ತದೆ. ಆದರೆ ಇಲ್ಲಿ ಎಲೀಷನ ವಿಷಯವಾಗಿ ಅಭ್ಯಾಸ ಮಾಡುವಾಗ ತನ್ನ ಸೇವಕನಿಗೆ ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತ ನಮ್ಮ ಕಡೆಯಲ್ಲಿ ಇರುವವರು ಹೆಚ್ಚಿನವರು ಎಂಬುದಾಗಿ ತಿಳಿಸುವಂತದನ್ನ ನಾವು ಕಾಣುವರಾಗಿದ್ದೇವೆ. ಈ ಎಲೀಷನ ವಿಷಯವಾಗಿ ನಾವು ಅಭ್ಯಾಸ ಮಾಡುವಾಗ ಇಡೀ ಸತ್ಯವೇದದಲ್ಲಿ ಹೆಚ್ಚು ಮಹತ್ ಕಾರ್ಯಗಳನ್ನ, ಅಂದ್ರೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಅತಿ ಹೆಚ್ಚು ಅದ್ಭುತ ಕಾರ್ಯಗಳನ್ನು ಮಾಡಿದನು, ಅನಂತರ ಮೋಶೆ ಮಾಡಿದನು, ಮೂರನೇ ವ್ಯಕ್ತಿ ಈ ಎಲೀಷನು, ಈತನು ಹೆಚ್ಚು ಅದ್ಭುತ ಕಾರ್ಯಗಳನ್ನು ಮಾಡಿರುವುದನ್ನ ನಾವು ಕಾಣುವರಾಗಿದ್ದೇವೆ. ಆದರೆ ಸತ್ಯವೇದದಲ್ಲಿ ಒಂದು ವಿಷಯ ನಾನು ತಿಳಿಸಲು ಇಷ್ಟಪಡುತ್ತೇನೆ, ಅದೇನೆಂಬುದಾಗಿ ಹೇಳುವಾಗ, ಮನುಷ್ಯನು ಸತ್ತ ನಂತರ ಅದ್ಭುತ ಕಾರ್ಯವಾಗುವುದು ಅದು ಹೇಗೆ ಎಂಬುದಾಗಿ ಹೇಳುವಾಗ ಈ ಎಲೀಷನ ಮುಖಾಂತರವೇ ಆಗುತ್ತದೆ. ಅದನ್ನ ನಾವು ಅಭ್ಯಾಸ ಮಾಡುವಾಗ ಈ ಎಲೀಷನು ಸತ್ತು ಹೋಗಿರ್ತಾನೆ, ಆತನ ಸಮಾಧಿ ಮಾಡಿರ್ತಾರೆ. ಆದ್ರೆ ಸ್ವಲ್ಪ ದಿನಗಳ ನಂತರ ಈ ಇಸ್ರಾಯೇಲರಲ್ಲಿ ಒಬ್ಬ ಸತ್ತು ಹೋಗಿರ್ತಾನೆ, ಆತನ ಹೆಣವನ್ನ ಹೊತ್ತುಕೊಂಡು ಹೋಗುತ್ತಾ ಇರುತ್ತಾರೆ. ಆ ಸಮಯದಲ್ಲಿ ಈ ಆರಾಮರ್ಯ ಸೈನ್ಯ ಇವರ ಮೇಲೆ ಯುದ್ಧಕ್ಕೆ ಬರ್ತಾರೆ. ಆ ಸಮಯದಲ್ಲಿ ಈ ಹೆಣವನ್ನು ಹೊತ್ತುಕೊಂಡು ಹೋಗುತ್ತಿದ್ದವರು ಏನ್ ಮಾಡ್ತಾರೆ ಎಂಬುದಾಗಿ ಹೇಳುವಾಗ ಆ ಹೆಣವನ್ನ ಬಿಸಾಡಿ ಹೋಗುತ್ತಾರೆ. ಆದ್ರೆ ಅಲ್ಲಿ ಆ ಎಲೀಷನ ಒಂದು ಅಸ್ಥಿ ಪಂಜರ ಇರುತ್ತದೆ, ಅಂದ್ರೆ ಆ ಅಸ್ಥಿ ಪಂಜರಕ್ಕೆ ಈತನ ಹೆಣ ಮುಟ್ಟಿದಾಗ ಆ ಸತ್ತ ವ್ಯಕ್ತಿ ಎದ್ದು ನಿಲ್ಲುತ್ತಾನೆ. ಇದೇ ಸತ್ಯವೇದದಲ್ಲಿ ಒಂದು ವಿಶೇಷವಾದಂತಹ ಅದ್ಭುತ ಕಾರ್ಯ, ಅಂದ್ರೆ ಮನುಷ್ಯನು ಸತ್ತ ನಂತರ ನಡೆಯುವಂತಹ ಒಂದು ಮಹಾ ಅದ್ಭುತ ಕಾರ್ಯ ಇದು. ಅದು ಎಲೀಷನ ಮುಖಾಂತರವೇ ಅದು ನಡೆಯುವಂತದನ್ನು ನಾವು ಕಾಣುವರಾಗಿದ್ದೇವೆ. ಹಾಗಾದ್ರೆ ಈ ಎಲೀಷನಿಗೆ ಇಂತ ಒಂದು ಆ ಕಾರ್ಯ ಹೇಗೆ ಬಂತು ಎಂಬುದಾಗಿ ಹೇಳುವಾಗ, ಎಲಿಯನ್ನು ಪರಲೋಕಕ್ಕೆ ಹೋಗುವಂತ ಮುಂಚಿತವಾಗಿ ಏನು ಬೇಕು ಎಂಬುದಾಗಿ ತನ್ನ ಶಿಷ್ಯನಾದ ಎಲೀಷನನ್ನು ಕೇಳುವಾಗ, ನಿನ್ನ ಆತ್ಮದಲ್ಲಿ ಎರಡು ಪಾಲನ್ನು ಕೊಡು ಎಂಬುದಾಗಿ ತಿಳಿಸುತ್ತಾನೆ. ಆದ್ರಿಂದ ಇಲ್ಲಿ ಈ ಎಲೀಷನ ಆತ್ಮ ಅದು ದೇವರ ಬಳಿಗೆ ಆ ಎಲೀಷನ ಆತ್ಮ ಅದು ಈ ವ್ಯಕ್ತಿಗೆ ತಗುಲಿದಾಗ ಆತನು ಜೀವಿಸುತ್ತಾನೆ ಎಂಬುದಾಗಿ ನಾವು ಕಲಿಯುವರಾಗಿದ್ದೇವೆ. ಹಾಗಾದ್ರೆ ಈ ಎಲೀಷನು ಅಂತ ಪ್ರವಾದಿ ಆತನು ತನ್ನ ಸೇವಕನಿಗೆ ಹೆದರಬೇಡ ಎಂಬುದಾಗಿ ತಿಳಿಸುವಂತದನ್ನ ನಾವು ಕಾಣುವರಾಗಿದ್ದೇವೆ. ಮೂರನೇ ವ್ಯಕ್ತಿ ಮತ್ತಾಯನ ಬರೆಸುವಾರ್ತೆ 28:5 ವಚನ, ಮತ್ತಾಯನ ಬರೆಸುವಾರ್ತೆ 28:5. ಆ ದೂತನು ಆ ಹೆಂಗಸಿಗೆ, ನೀವು ಹೆದರಬೇಡ್ರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸು ಎದ್ದಿದ್ದಾನೆ ಅಂದನು. ಇಲ್ಲಿ ವಾರದ ಮೊದಲನೇ ದಿನದಲ್ಲಿ ಏನಾಗ್ತದೆ ಎಂಬುದಾಗಿ ಹೇಳುವಾಗ, ಮೊದಲದ ಮರಿಯಳು ಮತ್ತು ಆ ಬೇರೆ ಮರಿಯಳು ಸಮಾಧಿಯ ಬಳಿಗೆ ಬರುತ್ತಾರೆ. ಆಗ ಏನಾಯ್ತದೆ ಎಂಬುದಾಗಿ ಹೇಳುವಾಗ, ಅವರು ಸಮಾಧಿಯ ಬಳಿಗೆ ಬಂದಾಗ ಅಲ್ಲಿ ಮಹಾಭೂಕಂಪವಾಗುತ್ತದೆ. ಆಗ ಒಬ್ಬ ದೇವದೂತನು ಬರುತ್ತಾನೆ, ಆ ಸಮಾಧಿಯ ಮುಚ್ಚಿದ ಕಲ್ಲನ್ನು ಸರಿಸಿ ಆತನು ಏನ್ ಮಾಡ್ತಾನೆ ಎಂಬುದಾಗಿ ಹೇಳುವಾಗ, ಆ ದೂತನು ಹೆಂಗಸರಿಗೆ ಹೆದರಬೇಡ್ರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತೀರೆಂದು ಬಲೆನು, ಬನ್ನಿರಿ ಆತನ ಶರೀರ ಇಟ್ಟಿದ್ದ ಸ್ಥಳವನ್ನು ನೋಡಿರಿ ಎಂಬುದಾಗಿ ತಿಳಿಸುವಂತದನ್ನ ನಾವು ಕಾಣುವರಾಗಿದ್ದೇವೆ. ಇನ್ನು ನಾಲ್ಕನೇದಾಗಿ ಪ್ರಕಟಣೆ ಪುಸ್ತಕ 2:10 ವಚನ, ಪ್ರಕಟಣೆ 2:10, ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಇಲ್ಲಿ ಯೋಹಾನನು ಆ ಮುನ್ರಾ ಸಭೆಗೆ ಬರೆಯುವಂತದನ್ನು ನಾವು ಕಾಣುವರಾಗಿದ್ದೇವೆ. ಈ ಲೋಕದಲ್ಲಿ ನಮಗೆ, ಅಂದ್ರೆ ದೇವಜನರಾದ ನಮಗೆ, ಅನೇಕ ಸಂಕಟಗಳು, ಬಡತನ ಮತ್ತು ಸೈತಾನನು ಅನೇಕ ರೀತಿಯ ದುಷ್ಪ್ರೇರಣೆಗೆ ಒಳಮಾಡಿ ನಮ್ಮನ್ನ ಆ ಸೆರೆಮನೆಗೆ ಮತ್ತು ಇನ್ನು ಅನೇಕ ತೊಂದರೆ ಇಕ್ಕಟ್ಟುಗಳಿಗೆ ಸಿಲುಕಿಸುತ್ತಾನೆ. ಆದರೆ ಈ ಎಲ್ಲಾ ಬಾಧೆಗಳಿಗೆ ನೀನು ಹೆದರಬೇಡ, ಆದರೆ ಸ್ವಲ್ಪ ಕಾಲ ಮಾತ್ರ ಈ ಸಂಕಟಗಳು ಇರುತ್ತವೆ, ಆದರೆ ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವ ಎಂಬ ಜಯಮಾಲೆ ನೀಡುವೆನು ಎಂಬುದಾಗಿ ಈ ಯೋಹಾನನು ಆ ಸ್ಮುನ್ರಾ ಸಭೆಯವರಿಗೆ ತಿಳಿಸುವಂತದನ್ನ ನಾವು ಕಾಣುವರಾಗಿದ್ದೇವೆ. ಹಾಗಾದ್ರೆ ಈ ಎರಡನೇ ವಿಷಯ, ಭಯಪಡಬೇಡ ಎಂಬ ವಿಷಯವನ್ನು ನಾವು ತಿಳಿಯುವಾಗ, ಆ ದೇವರು ಅನೇಕ ಭಕ್ತರಿಗೆ ಭಯಪಡಬೇಡ ಎಂಬುದಾಗಿ ತಿಳಿಸಿದನು. ಇಲ್ಲಿ ಇಬ್ಬರು ಪ್ರವಾದಿಗಳು ಮನುಷ್ಯರಿಗೆ ಭಯಪಡಬೇಡ ಎಂಬುದಾಗಿ, ಹಾಗೂ ದೇವದೂತನು ಹಾಗೂ ಅಪೋಸ್ತಲನಾದ ಯೋಹಾನನು ಭಯಪಡಬೇಡ, ಹೆದರಬೇಡ ಎಂಬುದಾಗಿ ತಿಳಿಸುವಂತದನ್ನ ನಾವು ಕಾಣುವರಾಗಿದ್ದೇವೆ. ಹೀಗೆ ಈ ಎರಡನೇ ಅಂಶವನ್ನು, ಭಯಪಡಬೇಡ ಅಥವಾ ಹೆದರಬೇಡ ಅಂಶವನ್ನ ನಾವು ಸತ್ಯವೇದದಲ್ಲಿ ಕಲಿಯುವರಾಗಿದ್ದೇವೆ. ಇನ್ನು ಮೂರನೇ ವಿಷಯಕ್ಕೆ ನಾವು ಹೋಗೋಣ. ಮೂರನೇ ವಿಷಯ ಅದು ಭಯಪಡುವುದು. ಈ ಲೋಕದಲ್ಲಿ ನಾವು ಯಾರಿಗೆ ಭಯಪಡಬೇಕು? ದೇವರ ವಾಕ್ಯ ತಿಳಿಸ್ತದೆ, ಕೀರ್ತನೆ 33:8 ವಚನದಲ್ಲಿ, ಕೀರ್ತನೆ
33 ಎಂಟನೇ ವಚನದಲ್ಲಿ ಭೂಲೋಕದವರೆಲ್ಲರೂ ಯಹೋವನಿಗೆ ಭಯಪಡಲಿ, ಭೂನಿವಾಸಿಗಳೆಲ್ಲರೂ ಆತನಿಗೆ ಹೆದರಲಿ. ಈ ವಾಕ್ಯದಲ್ಲಿ ನಾವು ಅಭ್ಯಾಸ ಮಾಡುವಾಗ ಇಡೀ ಪ್ರಪಂಚದ ಜನರು ದೇವರಿಗೆ ಭಯಪಡಬೇಕು ಎಂಬುವಂಥದ್ದನ್ನ ದಾವಿದನು ತಿಳಿಸುವಂಥದ್ದನ್ನ ನಾವು ಕಾಣುವರಾಗಿದ್ದೇವೆ. ಮತ್ತು ಮತ್ತೊಂದು ವಾಕ್ಯ, ಪ್ರವಾದಿಯಾದ ಯೆಶಾಯನು ಏನು ಹೇಳುತ್ತಾನೆ ಎಂಬುದಾಗಿ, ಯೆಶಾಯ 8:13 ಸೇನಾಧೀಶ್ವರನಾದ ಯಹೋವನನ್ನು ಪ್ರತಿಷ್ಠೆಪಡಿಸಿರಿ, ಆತನಿಗೆ ಹೆದರಿಕೊಳ್ಳರಿ, ಆತನಿಗೆ ನಡುಗಿರಿ. ನೋಡಿ, ದಾವಿದನು ಅದೇ ರೀತಿಯಲ್ಲಿ ಬರೀತಾನೆ, ಯೆಶಾಯನು ಕೂಡ ಅದೇ ರೀತಿಯಲ್ಲಿ ಬರೀತಾನೆ. ಅಂದ್ರೆ ನಾವು ದೇವರಿಗೆ ಪ್ರಪಂಚದಲ್ಲಿ ಜೀವಿಸುವಾಗ ದೇವರಿಗೆ ಹೆದರಬೇಕು, ಆತನಿಗೆ ನಡುಗಿರಿ ಎಂಬುದಾಗಿ ತಿಳಿಸುವಂತದನ್ನ ನಾವು ಕಾಣುವರಾಗಿದ್ದೇವೆ. ಮತ್ತು ಪೇತ್ರನು 1 ಪೇತ್ರ 2:17 ಎಲ್ಲರನ್ನು ಸನ್ಮಾನಿಸಿರಿ, ಸಹೋದರರನ್ನು ಪ್ರೀತಿಸಿರಿ, ದೇವರಿಗೆ ಭಯಪಡಿರಿ. ಪೇತ್ರನು ಕೂಡ ಅಂದ್ರೆ ದೇವರಿಂದ ಆರಿಸಲ್ಪಟ್ಟಂತ ಭಕ್ತರು, ಅವರು ದೇವ ಜನರಿಗೆ ಬರೆಯುವಂತ ವಾಕ್ಯ, ನೀವು ದೇವರಿಗೆ ಭಯಪಡಿರಿ ಎಂಬುದಾಗಿ ತಿಳಿಸುವಂತದನ್ನ ನಾವು ಕಾಣುವರಾಗಿದ್ದೇವೆ. ಮತ್ತು 2 ಪೂರ್ವ 19:7 ಆತನು ನಿಮ್ಮ ಮಧ್ಯದಲ್ಲಿದ್ದಾನೆ, ಹೀಗಿರುವಲ್ಲಿ ನಿಮಗೆ ಯಹೋವನ ಭಯವೂ ಇರಲಿ. ಇಲ್ಲಿ ನಾವು ಕಲಿಯುವಂಥದ್ದು, ದೇವರು ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತಾನೆ, ಅಂದ್ರೆ ಆತನು ನಂಬಿದ ಮಕ್ಕಳ ಜೊತೆಯಲ್ಲಿ ಯಾವಾಗಲೂ ಇರ್ತಾನೆ. ಆದ್ದರಿಂದ ಆತನು ನಮ್ಮ ಜೊತೆಯಲ್ಲಿ ಇರುವುದರಿಂದ ನಾವು ದೇವರಿಗೆ ಭಯಪಡಬೇಕು ಎಂಬುದಾಗಿ ನಾವು ಕಲಿಯುವರಾಗಿದ್ದೇವೆ. ಇನ್ನು ಜ್ಞಾನೋಕ್ತಿ 24:21 ಮಗನೇ, ಯಹೋವನಿಗೂ ರಾಜನಿಗೂ ಭಯಪಡು. ಇಲ್ಲಿಯೂ ಕೂಡ ಸೊಲೊಮೋನನು ತಿಳಿಸುವಂಥದ್ದು, ದೇವರಿಗೆ ಭಯಪಡು ಎಂಬುದಾಗಿ ತಿಳಿಸುವಂಥದ್ದನ್ನ ನಾವು ಕಾಣುವರಾಗಿದ್ದೇವೆ. ಹಾಗಾದ್ರೆ ನಾವು ಯಾವ ರೀತಿ ಭಯವನ್ನ ದೇವರಿಗೆ ಪಡಬೇಕು ಎಂಬುದನ್ನ ಕಲಿಯುವಾಗ ಕೀರ್ತನೆ 96:9 ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯಹೋವನಿಗೆ ನಮಸ್ಕರಿಸಿರಿ, ಎಲ್ಲಾ ಭೂನಿವಾಸಿಗಳೇ ಆತನ ಮುಂದೆ ನಡುಗಿರಿ. ನಾವು ದೇವರಿಗೆ ಭಯಪಡಬೇಕು. ಹೇಗೆ ನಾವು ಪರಿಶುದ್ಧ ಜೀವಿತವನ್ನ ಜೀವಿಸಿ ದೇವರಿಗೆ ಭಯಪಡಬೇಕು, ಅದು ನಿಜವಾದ ದೇವರಿಗೆ ಭಯಪಡುವಂಥದ್ದು ಆಗಿರುತ್ತದೆ. ಆದ್ರಿಂದ ಈ ಲೋಕದಲ್ಲಿ ನಾವು ಜೀವಿಸಿರುವಾಗ ಪರಿಶುದ್ಧರಾಗಿ ಜೀವಿಸಿ ಆತನಿಗೆ ಭಯಪಡೋಣ. ಮತ್ತು ಜ್ಞಾನೋಕ್ತಿ 3:7 ಯಹೋವನಿಗೆ ಭಯಪಟ್ಟು ಕೆಟ್ಟದನ್ನ ತಂದು ಬಿಡು. ನಾವು ಈ ಲೋಕದಲ್ಲಿ ಭಯಪಡುವವರಾಗಿ ಜೀವಿಸಬೇಕಾದರೆ, ದೇವರಿಗೆ ಭಯಪಡುವವರಾಗಿ ಜೀವಿಸಬೇಕಾದರೆ ಈ ಕೆಟ್ಟದನ್ನ ನಾವು ತೆಗೆದುಹಾಕಬೇಕು. ಈ ಲೋಕದ ಎಲ್ಲಾ ಕೆಟ್ಟ ಸಂಗತಿಗಳನ್ನ ನಾವು ಮರೆತು ದೇವರಿಗೆ ಭಯಪಡುವವರಾಗಿ ಜೀವಿಸಬೇಕು ಎಂಬುದಾಗಿ ನಾವು ಕಲಿಯುವರಾಗಿದ್ದೇವೆ. ಪ್ರವಾದಿಯಾದ ಯೆಶಾಯನು 8:14 ಹೀಗೆ ಬರೆಯುತ್ತಾನೆ, ಯೆಶಾಯ 8:14 ಆತನಿಗೆ ಹೆದರಿಕೊಳ್ಳಿರಿ, ನಡುಗಿರಿ, ಆತನು ಆಶ್ರಯವಾಗುವನು. ಹಾಗಾದ್ರೆ ದೇವರಿಗೆ ಭಯಪಡುವುದರಿಂದ ಏನು ಉಂಟಾಗುತ್ತದೆ ಎಂಬುದಾಗಿ ಹೇಳುವಾಗ ಆತನು ನಮ್ಮ ಆಶ್ರಯವಾಗುತ್ತಾನೆ ಎಂಬುದಾಗಿ ನಾವು ಕಲಿಯುವರಾಗಿದ್ದೇವೆ. ಜ್ಞಾನೋಕ್ತಿ 28:14 ಭಯದಿಂದ ನಡೆದುಕೊಳ್ಳುವವನು ಧನ್ಯನು ಎಂಬುದಾಗಿ. ಹಾಗಾದ್ರೆ ಈ ಲೋಕದಲ್ಲಿ ದೇವರಿಗೆ ಭಯಪಟ್ಟು ನಡೆದುಕೊಳ್ಳುವಂತವನು ಭಾಗ್ಯವಂತನು, ಧನ್ಯನು ಎಂಬುದಾಗಿ ದೇವರ ವಾಕ್ಯವು ತಿಳಿಸುತ್ತದೆ. ಹಾಗಾದ್ರೆ ಈ ಎಲ್ಲಾ ವಾಕ್ಯಗಳನ್ನು ಅಭ್ಯಾಸ ಮಾಡುವಾಗ ನಾವು ದೇವರಿಗೆ ಭಯಪಡಬೇಕು ಎಂಬುದಾಗಿ ನಾವು ಕಲಿಯುವರಾಗಿದ್ದೇವೆ. ಇನ್ನು ಮುಂದೆ ಹೋಗೋಣ. ಇಲ್ಲಿ ದೇವರಿಗೆ ಭಯಪಟ್ಟವರು ಯಾರ್ಯಾರು ಎಂಬುದಾಗಿ, ಅನೇಕರು ಸತ್ಯವೇದವನ್ನು ಅಭ್ಯಾಸ ಮಾಡುವಾಗ ಅನೇಕರು ದೇವರಿಗೆ ಭಯಪಟ್ಟು ಜೀವಿಸಿದರು. ಅವರ ಮಾದರಿಯನ್ನ ನಾವು ಅನುಸರಿಸಬೇಕು ಎಂಬುದಾಗಿ ಈ ವಾಕ್ಯವು ತಿಳಿಸುವಂತದ್ದಾಗಿರುತ್ತೆ. ಹಾಗಾದ್ರೆ ಮೊದಲನೇ ವ್ಯಕ್ತಿಯಾಗಿ ನಾವು ಕಲಿತಾ ಬರೋಣ. ಆದಿಕಾಂಡ 42:18 ಮೂರನೆಯ ದಿನದಲ್ಲಿ ಯೋಸೇಫನು ಅವರನ್ನ ಕರೆಸಿ, ನಾನು ದೇವರಿಗೆ ಭಯಪಡುವವನು. ಯೋಸೇಫನ ವಿಷಯವಾಗಿ ನಾವು ಅಭ್ಯಾಸ ಮಾಡುವಾಗ ಯೋಸೇಫನು ಆತನು ಉನ್ನತ ಸ್ಥಾನಕ್ಕೆ ಬಂದನು. ಕಾರಣವೇನು? ಆತನ ಮೂಲ ಅದು ದೇವರಿಗೆ ಭಯಪಡುವನಾಗಿದ್ದನು. ನೋಡಿ, ಯೋಸೇಫನ ಚರಿತ್ರೆಯನ್ನು ನಾವು ಅಭ್ಯಾಸ ಮಾಡುವಾಗ ಹೊಸ ಸ್ಥಳ, ಹೊಸ ಜನ, ಎಲ್ಲವೂ ಹೊಸದು. ಆದರೆ ಆತನು ಉನ್ನತ ಸ್ಥಾನಕ್ಕೆ ದೇವರು ತಂದನು. ಕಾರಣ, ಆತನು ದೇವರಿಗೆ ಭಯಪಡುವನಾಗಿದ್ದನು ಎಂಬುದಾಗಿ ನಾವು ಕಲಿಯುವರಾಗಿದ್ದೇವೆ. ಇನ್ನು ಇಬ್ರಿಯ 12:21 ಮೋಶೆಯು ನನಗೆ ಬಹು ಭಯವಾಗುತ್ತದೆ, ನಡುಗುತ್ತೇನೆ ಎಂದು ಹೇಳಿದರು. ಇಲ್ಲಿ ಮೋಶೆ ಸೀನಾಯಿ ಬೆಟ್ಟದಲ್ಲಿ ದೇವರು ಪ್ರತ್ಯಕ್ಷನಾದಾಗ ಅಲ್ಲಿ ಗುಡುಗು, ಮಿಂಚು, ಕಾರ್ಮುಗಿಲು, ಆ ತುತೂರಿಯ ಮಹಾಧ್ವನಿ, ಆ ಸೀನಾಯಿ ಬೆಟ್ಟ ಅದು ಶೇಖಾದ ಇವೆಲ್ಲವನ್ನ ನೋಡಿ ಮೋಶೆ ಭಯಪಡುತ್ತಾನೆ. ನಾನು ದೇವರಿಗೆ ಭಯಪಡುತ್ತೇನೆ ಎಂಬುದಾಗಿ ಹೇಳುವಂಥದ್ದನ್ನ ನಾವು ಕಾಣುವರಾಗಿದ್ದೇವೆ. ಇನ್ನು ನಾವು ವಿಮೋಚನಾಕಾಂಡ 34:30 ಮೋಶೆಯು ದೇವರ ದಶಾಜ್ಞೆಗಳನ್ನು ತೆಗೆದುಕೊಂಡು ಬಂದಾಗ ಆತನ ಮುಖವು ಪ್ರಕಾಶಮಾನವಾಗಿರುವುದನ್ನು ಕಂಡು ಅಲ್ಲಿ ಆರೋನನ್ನು ಮತ್ತು ಇಸ್ರಾಯೇಲರು ಅವನ ಹತ್ತಿರ ಬರುವುದಕ್ಕೆ ಭಯಪಟ್ಟರು ಎಂಬುದಾಗಿ ನಾವು ಕಲಿಯುವರಾಗಿದ್ದೇವೆ.
ಮುಂದೆ ಅಭ್ಯಾಸ ಮಾಡುವಾಗ ವಿಮೋಚನ ಕಾಂಡ 1:17 ಯಾಕಂದ್ರೆ ನಾನು ವಚನಗಳನ್ನು ಹೇಳ್ತಾ ಇದ್ದೇನೆ, ವಿವರಣೆ ಕೊಡ್ತಾ ಹೋದ್ರೆ ಸಮಯ ಸಾಲುವುದಿಲ್ಲ, ಆದ್ರಿಂದ ನಾನು ಸ್ವಸ್ವಲ್ಪವಾಗಿ ಹೇಳ್ತಾ ಇದ್ದೇನೆ. ವಿಮೋಚನ ಕಾಂಡ 1:17 ಆ ಐಗುಪ್ತ ದೇಶದ ಅರಸನು ಇಡೀ ಗಂಡು ಮಕ್ಕಳನ್ನ, ಇಸ್ರಾಯೇಲರ ಗಂಡು ಮಕ್ಕಳನ್ನ ಕೊಲ್ಲಬೇಕು ಎಂಬುದಾಗಿ ತಿಳಿಸುತ್ತಾನೆ. ಆದ್ರೆ ಈ ಸೂಲಗಿತ್ತಿಯರು ಏನು ಮಾಡ್ತಾರೆ ಎಂಬುದಾಗಿ ಹೇಳುವಾಗ, ಆದ್ರೆ ಸೂಲಗಿತ್ತಿಯರು ದೇವರಿಗೆ ಭಯಪಡುವರಾದ್ದರಿಂದ ಐಗುಪ್ತನ ಅರಸನ ಮಾತಿನಂತೆ ಮಾಡದೆ ಇಬ್ರಿಯರ ಗಂಡು ಮಕ್ಕಳನ್ನ ಉಳಿಸಿದರು ಎಂಬುದಾಗಿ ನಾವು ಕಲಿಯವರಾಗಿದ್ದೇವೆ. ಮುಂದೆ ಅಭ್ಯಾಸ ಮಾಡುವಾಗ 1 ಸಮುವೇಲ 3:15 ದೇವರು ಸಮುವೇಲನಿಗೆ ರಾತ್ರಿಯಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಆತನು ಸಮುವೇಲನ ಜೊತೆಯಲ್ಲಿ ಏಲಿಯ ಮಕ್ಕಳು ದುಷ್ಟರು ಎಂಬುದಾಗಿ ಎಲ್ಲವನ ವಿಷಯ ಹೇಳುತ್ತಾನೆ. ಮುಂಜಾನೆ ಎದ್ದಾಗ ಈ ಸಮುವೇಲನು ದೇವರು ತಿಳಿಸಿದ ವಿಷಯವನ್ನ ಏಲಿಗೆ ಹೇಳುವುದಕ್ಕೆ ಭಯಪಟ್ಟನು ಎಂಬುದಾಗಿ ನಾವು ಕಲಿಯವರಾಗಿದ್ದೇವೆ. ಮುಂದೆ ಅಭ್ಯಾಸ ಮಾಡುವಾಗ ಆದಿಕಾಂಡ 32:7 ಇಲ್ಲಿ ಯಾಕೋಬನು ಆತನು ಪುನಃ ತನ್ನ ತಂದೆಯ ಸ್ಥಳಕ್ಕೆ ಬರುವಾಗ ಅಲ್ಲಿ ತನ್ನ ಅಣ್ಣನಾದ ಏಸಾವನು ತನ್ನನ್ನು ಕೊಲ್ಲುತ್ತಾನೆ ಎಂಬುದಾಗಿ ಭಯಪಟ್ಟನು ಎಂಬುದಾಗಿ ನಾವು ಕಲಿಯವರಾಗಿದ್ದೇವೆ. ಮುಂದೆ ಅಭ್ಯಾಸ ಮಾಡುವಾಗ ಸಾರಳು ಕೂಡ ಆದಿಕಾಂಡ 18:15 ಸಾರಳು ಭಯಪಟ್ಟಳು ಎಂಬುದಾಗಿ ನಾವು ಕಲಿಯವರಾಗಿದ್ದೇವೆ. ಮತ್ತು 1 ಸಮುವೇಲ 18:12 ಯೆಹೋವನು ಸೌಲನನ್ನು ಬಿಟ್ಟು ದಾವಿದನ ಸಂಗಡ ಇದ್ದುದರಿಂದ ಸೌಲನು ದಾವಿದನಿಗೆ ಭಯಪಟ್ಟನು ಎಂಬುದಾಗಿ ಇಲ್ಲಿ ಸೌಲನು ಭಯಪಡುವುದನ್ನ ನಾವು ಕಾಣುವರಾಗಿದ್ದೇವೆ. ಯೋಬ 3:25 ನನಗೆ ಭಯವು ಹುಟ್ಟಿದೊಡನೆಯೇ ಆಪತ್ತು ಸಂಭವಿಸುವುದು, ಅಂದ್ರೆ ಯೋಬನು ಕೂಡ ಭಯಪಟ್ಟನು ಎಂಬುದಾಗಿ. ಒಂದು ಸಾರಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಮುದ್ರದಲ್ಲಿ ನಡೆದು ಬರುತ್ತಿರುವಾಗ ಆ ಪೇತ್ರನು ನಾನು ನಡೆದು ಬರ್ತೇನೆ ಎಂಬುದಾಗಿ ಸ್ವಾಮಿಯನ್ನು ಕೇಳಿಕೊಂಡನು. ಬಾ ಎಂಬುದಾಗಿ ಹೇಳುವಾಗ ಆ ಅಲೆಗಳನ್ನು ನೋಡಿ ಆತನು ಭಯಪಟ್ಟು ಮುಳುಗುತ್ತಾ ಸ್ವಾಮಿ ನನ್ನನ್ನು ಕಾಪಾಡು ಎಂಬುದಾಗಿ ಕೂಗಿಕೊಂಡನು. ಇಲ್ಲಿ ಪೇತ್ರನು ಭಯಪಟ್ಟನು ಎಂಬುದಾಗಿ ನಾವು ಕಲಿಯವರಾಗಿದ್ದೇವೆ. ಅಪೊಸ್ತಲ ಕೃತ್ಯಗಳು 10:2 ಕೊರ್ನೇಲನೆಂಬ ಭಕ್ತನು ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನು ಆಗಿದ್ದನು. ಅಂದ್ರೆ ತಾನೊಬ್ಬನೇ ಭಯಪಡುವುದಲ್ಲ, ತನ್ನ ಮನೆಯವರೆಲ್ಲರ ಸಹಿತವಾಗಿ ಆತನು ದೇವರಿಗೆ ಭಯಪಡುವನಾಗಿದ್ದನು ಎಂಬುದಾಗಿ ನಾವು ಕಲಿಯವರಾಗಿದ್ದೇವೆ. ಮುಂದೆ ಅಭ್ಯಾಸ ಮಾಡುವಾಗ ಈ ಸೌಲನೆಂಬ ಪೌಲನು ಕೂಡ ದೇವರಿಗೆ ಭಯಪಡುವುದು. ಇಲ್ಲಿ ಹೀಗೆ ನಾವು 12 ಹೆಸರನ್ನ ನಾನು ತಿಳಿಸುವನಾಗಿದ್ದೇನೆ. ಆದರೆ 30 ಅದೆಲ್ಲವನ್ನು ತಿಳಿಸಲು ಆಗುದಿಲ್ಲ. ಆದ್ದರಿಂದ ನಾನು 12 ಅಂದ್ರೆ ದೇವರು ಆರಿಸಿಕೊಟ್ಟ ದೇವ ಜನರು, ಅವರು ದೇವರಿಗೆ ಭಯಪಡುವರಾಗಿದ್ದರು ಎಂಬುದಾಗಿ ನಾವು ಕಲಿಯವರಾಗಿದ್ದೇವೆ. ಹಾಗಾದ್ರೆ ನಾವು ಯಾಕೆ ದೇವರಿಗೆ ಭಯಪಡಬೇಕು ಎಂಬ ಪ್ರಶ್ನೆ ಮೂಡಿಬರುತ್ತದೆ. ದೇವರಿಗೆ ನಾವು ಯಾಕೆ ಭಯಪಡಬೇಕು? ವಾಕ್ಯವು ಹೀಗೆ ತಿಳಿಸುತ್ತದೆ, ಕೀರ್ತನೆ 19:9 ಯೆಹೋವನ ಭಯವು ಪರಿಶುದ್ಧವಾಗಿದೆ, ಅದು ಶಾಶ್ವತವಾದದ್ದೇ. ಹಾಗಾದ್ರೆ ದೇವರಿಗೆ ಯಾಕೆ ಭಯಪಡಬೇಕು ಎಂಬುದಾಗಿ ಹೇಳುವಾಗ ಆ ದೇವರಿಗೆ ಭಯಪಡುವಂಥದ್ದು ಅದು ಪರಿಶುದ್ಧವಾಗಿದೆ ಮತ್ತು ಶಾಶ್ವತವಾಗಿದೆ, ಆದ್ದರಿಂದ ನಾವು ಭಯಪಡಬೇಕು ಎಂಬುದಾಗಿ ನಾವು ಕಲಿಯವರಾಗಿದ್ದೇವೆ. ಜ್ಞಾನೋಕ್ತಿ 24:27 ಯೆಹೋವನ ಭಯ ಜೀವದ ಬುಗ್ಗೆ, ಮೃತ್ಯುಪಾಶದಿಂದ ತಪ್ಪಿಸಿಕೊಳ್ಳಲು ಅದು ಸಾಧನ. ಅಂದ್ರೆ ನಾವು ಈ ಲೋಕದಲ್ಲಿ ಈ ಮರಣದಿಂದ ತಪ್ಪಿಸಿಕೊಳ್ಳಬೇಕು ಎಂಬುದಾಗಿ ಹೇಳುವುದಾಗ ಆ ಯೆಹೋವನ ಭಯ ಅದು ಜೀವದ ಬುಗ್ಗೆ, ಅದು ನಮ್ಮನ್ನ ತಪ್ಪಿಸುತ್ತದೆ ಎಂಬುದಾಗಿ ನಾವು ಕಲಿಯವರಾಗಿದ್ದೇವೆ. ಮತ್ತು ಜ್ಞಾನೋಕ್ತಿ 19:23 ಯೆಹೋವನ ಭಯವು ಜೀವದಾಯಕವು, ಭಯಭಕ್ತಿಯುಳ್ಳವನು ತೃಪ್ತನಾಗಿ ನೆಲೆಗೊಳ್ಳುವನು, ಅವನಿಗೆ ಕೇಡು ಸಂಭವಿಸಿತು. ಈ ಲೋಕದಲ್ಲಿ ನಾವು ದೇವರಿಗೆ ಭಯಪಟ್ಟು ಜೀವಿಸುವಾಗ ಯಾವ ಕೇಡು ನಮಗೆ ಸಂಭವಿಸದು ಎಂಬುದಾಗಿ ಈ ವಾಕ್ಯದಿಂದ ನಾವು ಕಲಿಯವರಾಗಿದ್ದೇವೆ. ಜ್ಞಾನೋಕ್ತಿ 8:3 ಯೆಹೋವನ ಭಯವು ಪಾಪ ದ್ವೇಷವನ್ನ ಹುಟ್ಟಿಸುತ್ತದೆ. ಅಂದ್ರೆ ಮನುಷ್ಯನು ಪಾಪ ಮಾಡಬೇಕು ಎಂಬ ಸ್ಥಿತಿಯಲ್ಲಿ ಇರುವಾಗ ಯೆಹೋವನಿಗೆ ಭಯಪಡುವಾಗ ಅದು ಪಾಪ ದ್ವೇಷವನ್ನು ಮಾಡದಂತೆ ಅಂದ್ರೆ ಅದನ್ನು ದ್ವೇಷಿಸಿ ಆ ಪಾಪವನ್ನು ಮಾಡದಂತೆ ಆತನನ್ನು ನಡೆಸುತ್ತದೆ ಎಂಬುದಾಗಿ ಈ ವಾಕ್ಯದಿಂದ ನಾವು ಕಲಿಯವರಾಗಿದ್ದೇವೆ. ಇನ್ನು ಜ್ಞಾನೋಕ್ತಿ 14:26 ಯೆಹೋವನಿಗೆ ಭಯಪಡುವುದರಿಂದ ನಿರ್ಭಯ ಎಂಬುದಾಗಿ, ಅಂದ್ರೆ ಭಯವೇ ಇಲ್ಲ ಎಂಬುದಾಗಿ ನಾವು ಕಲಿಯವರಾಗಿದ್ದೇವೆ. ಇನ್ನು ಅನೇಕ ಆಧಾರ ವಚನಗಳಿವೆ. ಈ ದೇವರಿಗೆ ಭಯಪಡುವುದರಿಂದ ನಾವು ಅನೇಕ ಸಂಗತಿಗಳನ್ನ ನಾವು ಕಲಿಯವರಾಗಿದ್ದೇವೆ. ಈ ಲೋಕದಲ್ಲಿ ನಾವು ದೇವರಿಗೆ ಯೋಗ್ಯರಾಗಿ ಜೀವಿಸಬೇಕು ಎಂಬುದಾಗಿ ಹೇಳುವಾಗ ನಾವು ದೇವರಿಗೆ ಭಯಪಟ್ಟು ಜೀವಿಸಬೇಕು, ಆಗ ನಾವು ಈ ಲೋಕದಲ್ಲಿ ಸದಾಕಾಲ ಜೀವಿಸುತ್ತೇವೆ ಎಂಬುದನ್ನ ನಾವು ಕಲಿಯವರಾಗಿದ್ದೇವೆ. ದಾವಿದನು ಹೇಳ್ತಾನೆ, ಯೆಹೋವನು ನನಗಿರುವುದರಿಂದ ಭಯಪಡೇನು ಎಂಬುದಾಗಿ. ಕೀರ್ತನೆ 118:6 ಯೆಹೋವನು ನನಗಿದ್ದಾನೆ ಭಯಪಡೇನು, ಮನುಷ್ಯನು ನನಗೆ ಏನು ಮಾಡನು ಎಂಬುದಾಗಿ. ಮತ್ತೊಂದು ವಾಕ್ಯ ಕೀರ್ತನೆ 27:1 ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು ಎಂಬುದಾಗಿ ಹೇಳುವಂತದನ್ನ ನಾವು ಕಾಣುವರಾಗಿದ್ದೇವೆ.
ಸಮಗ್ರತನಾದ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಇರುವಾಗ ಆ ಎರಡನೇ ಕಳ್ಳನು ಒಂದು ಮಾತನ್ನು ತಿಳಿಸುತ್ತಾನೆ ಏನೆಂಬುದಾಗಿ ಹೇಳುವಾಗ, ನೀನು ಈ ರೀತಿ ಇರುವಾಗಲೂ ಸಹ ಅಂದ್ರೆ ನೀನು ದೇವರಿಗೆ ಹೆದರುವುದಿಲ್ಲವೋ ಎಂಬುದಾಗಿ ಆ ಎರಡನೇ ಕಳ್ಳನು ಮೊದಲನೇ ಕಳ್ಳನಿಗೆ ತಿಳಿಸುವಂತದನ್ನ ನಾವು ಕಾಣುವರಾಗಿದ್ದೇವೆ. ಹಾಗಾದರೆ ಈ ವಾಕ್ಯಗಳನ್ನು ಅಭ್ಯಾಸ ಮಾಡುವಾಗ ಅಂದ್ರೆ ಕೀರ್ತನೆ 27:3 ನನಗೆ ವಿರೋಧವಾಗಿ ದಂಡು ಬಂದಿಳಿದರು ನನಗೇನು ಭಯವಿಲ್ಲ ಎಂಬುದಾಗಿ, ಅದೇ 91:5 ಇರುಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ ಅಂಜ ಕಾರಣವಿಲ್ಲ, ಯಾವುದೇ ಭಯಗಳು ನಮಗೆ ಬಂದರೂ ದೇವರು ಅದರಿಂದ ತಪ್ಪಿಸುವ ಆತನು ಆಗಿದ್ದಾನೆ ಎಂಬುದಾಗಿ. ಕಡೆಯದಾಗಿ ಒಂದು ವಚನವನ್ನು ತಿಳಿಸುತ್ತೇನೆ, ರೋಮ 8:32 ದೇವರು ನಮ್ಮ ಕೂಡ ಇದ್ದರೆ ನಮ್ಮನ್ನ ಎದುರಿಸುವವರು ಯಾರು ಎಂಬುದಾಗಿ. ಹಾಗಾದ್ರೆ ದಾವಿದನು ಹೇಳುವಂತ ಮಾತು, ಯೆಹೋವನು ನನಗಿರುವುದರಿಂದ ಭಯಪಡೆನು ಎಂಬುದಾಗಿ. ದೇವರನ್ನು ನಂಬಿದಂತ ಮಕ್ಕಳಿಗೆ ಯಾವುದೇ ರೀತಿಯ ಭಯ ಈ ಲೋಕದಲ್ಲಿ ಇರುವುದಿಲ್ಲ ಎಂಬುದಾಗಿ ಈ ವಾಕ್ಯಗಳಿಂದ ನಾವು ಕಲಿಯುವರಾಗಿದ್ದೇವೆ. ಹಾಗಾದ್ರೆ ದೇವರಿಗೆ ಭಯಪಡುವುದರಿಂದ ಏನು ಉಂಟಾಗುತ್ತದೆ ಎಂಬುದಾಗಿ ಜ್ಞಾನೋಕ್ತಿ ಪುಸ್ತಕ 3:7-8 3:7-8 ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನ ತೊರೆದು ಬಿಡು, ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಬುಗಳಿಗೆ ಸಾರವು ಉಂಟಾಗುವು. ನಾವು ಆರೋಗ್ಯವಾಗಿ ಈ ಲೋಕದಲ್ಲಿ ಜೀವಿಸಬೇಕು ಎಂಬುದಾಗಿ ಹೇಳುವಾಗ ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನ ಬಿಟ್ಟು ಬಿಡಬೇಕು ಎಂಬುದಾಗಿ ಸಲೋಮೋನನು ತಿಳಿಸುವಂತದನ್ನು ನಾವು ಕಾಣುವರಾಗಿದ್ದೇವೆ. ಒಂದು ವೇಳೆ ನಾವು ಈ ಲೋಕದಲ್ಲಿ ಈ ಕೊರೋನಾ ರೋಗದಿಂದ ತಪ್ಪಿಸಿಕೊಂಡು ಆರೋಗ್ಯವಾಗಿ ಇದ್ದೇವೆ ಎಂಬುದಾಗಿ ಹೇಳುವಾಗ ಅದು ದೇವರ ಕೃಪೆಯೇ ಆಗಿರುತ್ತದೆ. ಆದ್ದರಿಂದ ದೇವರಿಗೆ ಭಯಪಡದೆ ಇರತಕ್ಕಂಥವ್ರು ಇನ್ನು ಮುಂದಾದರೂ ದೇವರಿಗೆ ಭಯಪಟ್ಟು ಕೆಟ್ಟತನವನ್ನು ತೊರೆದು ಈ ಲೋಕದಲ್ಲಿ ನಾವು ಆರೋಗ್ಯವಾಗಿ ಜೀವಿಸೋಣ ಎಂಬುದಾಗಿ ಈ ವಾಕ್ಯವು ತಿಳಿಸುತ್ತದೆ. ದೇವರ ಭಯ ಯಾವುದಕ್ಕೆ ಮೂಲ? ನಾವು ಜ್ಞಾನೋಕ್ತಿ 9:10 ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ಕೀರ್ತನೆ 111:10 ಅದೇ ವಚನ ನಾವು ಕಾಣುವರಾಗಿದ್ದೇವೆ. ದೇವರಿಗೆ ಭಯವೇ ಜ್ಞಾನಕ್ಕೆ ಮೂಲ. ನಮಗೆ ಜ್ಞಾನ ಬೇಕು ಮುಖ್ಯವಾಗಿ. ಈ ಜ್ಞಾನ ಬೇಕಾದರೆ ಯೆಹೋವನಿಗೆ ಭಯಪಡಬೇಕು ಎಂಬುದಾಗಿ ನಾವು ಕಲಿಯುವರಾಗಿದ್ದೇವೆ. ಹಾಗಾದರೆ ಇಂದು ಈ ಪ್ರಪಂಚದಲ್ಲಿ ಜೀವಿಸುವಂತ ಜನರು ಅವರು ಅತ್ಯಂತ ಭಯದಿಂದ ಎದುರು ನೋಡತಕ್ಕಂತ ಎರಡು ವಿಷಯಗಳುಂಟು. ಅದು ಯಾವುವು ಎಂಬುದಾಗಿ ಹೇಳುವಾಗ ಇಬ್ರಿಯ 10:27 ಇಬ್ರಿಯರಿಗೆ ಬರೆದ ಪತ್ರಿಕೆ 10:27 ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು, ಇವೇ ನಮ್ಮ ಮುಂದೆ ಇರುವು. ಹಾಗಾದ್ರೆ ಮುಂದೆ ನಮಗೆ ಇರುವಂತ ಆ ಎರಡು ವಿಷಯಗಳು ಯಾವುದು ಎಂಬುದಾಗಿ ಹೇಳುವಾಗ ನಾವು ಭಯದಿಂದ ನೋಡತಕ್ಕಂಥ ವಿಷಯಗಳು ನ್ಯಾಯ ತೀರ್ಪು ಮತ್ತು ಬೆಂಕಿ. ಅಂದರೆ ದೇವರ ನ್ಯಾಯ ತೀರ್ಪು, ಆ ನ್ಯಾಯ ತೀರ್ಪು ಅದು ಭಯವನ್ನು ಹುಟ್ಟಿಸುವಂತದ್ದಾಗಿರ್ತದೆ. ಈ ಲೋಕದಲ್ಲಿ ಮನುಷ್ಯರು ಆ ನ್ಯಾಯ ತೀರ್ಪಿಗೆ ಅವರು ಒಳಗಾಗುತ್ತಾರೆ. ಅಂದ್ರೆ ದೇವ ಜನರಾಗಿ ನಾವು ಒಳ್ಳೆ ಕಾರ್ಯವನ್ನು ಮಾಡಿ ಯೇಸು ಕ್ರಿಸ್ತನ ಬಳಿ ಮಾರ್ಗದಲ್ಲಿ ಜೀವಿಸ್ತಾ ನಾವು ಪರಲೋಕಕ್ಕೆ ಹೋಗುತ್ತೇವೆ. ಆದ್ರೆ ದೇವರನ್ನ ಅರಿಯದೆ ಒಂದು ವೇಳೆ ನಾವು ಯೇಸು ಕ್ರಿಸ್ತನ ಅಂಗೀಕರಿಸಿ ಪಾಪ ಮಾಡಿದರೂ ಸಹ ದೇವರು ನಮ್ಮನ್ನ ಆ ಒಂದು ನ್ಯಾಯ ತೀರ್ಪಿಗೆ ಒಳಪಡಿಸುತ್ತಾನೆ ಮತ್ತು ಕೊನೆಯಲ್ಲಿ ಆತನು ಅಗ್ನಿ ನರಕಕ್ಕೆ ಹಾಕುತ್ತಾನೆ ಎಂಬುದಾಗಿ. ಹಾಗಾದ್ರೆ ಅತ್ಯಂತ ಭಯದಿಂದ ಮುಂದೆ ಎದುರು ನೋಡತಕ್ಕ ಎರಡು ವಿಷಯಗಳು ಯಾವುವು ಎಂಬುದಾಗಿ ಹೇಳುವಾಗ ನ್ಯಾಯ ತೀರ್ಪು ಮತ್ತು ತೀಕ್ಷ್ಣವಾದ ಅಗ್ನಿ ಎಂಬುದಾಗಿ ನಾವು ಕಲಿಯುವರಾಗಿದ್ದೇವೆ. ನಾವು ಪ್ರಕಟಣ ಪುಸ್ತಕ 21:10 ನಾವು ಹೀಗೆ ನೋಡ್ತೇವೆ, ಆದರೆ ಹೇಡಿಗಳು ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳಿರುವ ಕೆರೆಗೆ. ಅಂದ್ರೆ ಹೇಡಿಗಳು ಅಂದ್ರೆ ಈ ಪ್ರಪಂಚದಲ್ಲಿ ದೇವರಿಗೆ ಹೆದರದೆ ಜೀವಿಸುವಂತವರು ಅವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳಿರುವ ಕೆರೆ ಎಂಬುದಾಗಿ ನಾವು ಕಲಿಯುವರಾಗಿದ್ದೇವೆ. ಹಾಗಾದ್ರೆ ನಾವು ಯಾರಿಗೆ ಭಯಪಡಬೇಕು? ಮತ್ತಾಯ 10:28 ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡ್ರಿ, ಆತ್ಮ ದೇಹ ಎರಡನ್ನು ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರಿರಿ ಎಂಬುದಾಗಿ ಹೇಳುವಂತದನ್ನು ತಿಳಿಸುವಂತದನ್ನು ನಾವು ಕಾಣುವರಾಗಿದ್ದೇವೆ. ಹಾಗಾದ್ರೆ ಈ ಆತ್ಮ ದೇಹ ಎರಡನ್ನ ಕೊಲ್ಲುವವನು ಅಂದ್ರೆ ಕರ್ತನಿಗೆ ನೀವು ಹೆದರಿ ಎಂಬುದಾಗಿ ಈ ವಾಕ್ಯವು ತಿಳಿಸುವಂತದನ್ನ ನಾವು ಕಾಣುವರಾಗಿದ್ದೇವೆ. ಇನ್ನು ಸತ್ಯವೇದನ ಅಭ್ಯಾಸ ಮಾಡುವಾಗ ಅನೇಕರು ಇದ್ರು ಅಂದ್ರೆ ಲೂಕ 18 ಒಬ್ಬ ನ್ಯಾಯಾಧಿಪತಿ ಇದ್ದನು, ಅವನು ದೇವರಿಗೆ ಹೆದರದೆ ಮನುಷ್ಯರನ್ನು ಇದ್ದನು ಎಂಬುದಾಗಿ ನಾವು ಕಲಿಯವರಾಗಿದ್ದೇವೆ. ಅನೇಕರು ದೇವರಿಗೆ ಹೆದರದೆ ಇರ್ತಾರೆ, ಅಂತವರಿಗೆ ದೇವರು ಶಿಕ್ಷೆಯನ್ನು ವಿಧಿಸುತ್ತಾನೆ ಎಂಬುದಾಗಿ ನಾವು ಕಲಿಯವರಾಗಿದ್ದೇವೆ. ಇನ್ನು ಭಯದ ವಿಧಗಳು, ಅಂದ್ರೆ ಭಯದ ವಿಧಗಳು ಎಂಬುದಾಗಿ ಹೇಳುವಾಗ ಇದರಲ್ಲಿ 3 ಅಂಶಗಳನ್ನು ನಾವು ಕಲಿಯವರಾಗಿದ್ದೇವೆ. ಅಂದ್ರೆ ಈ ಲೋಕದಲ್ಲಿ ಕಾಯಿಲೆ ಅಥವಾ ವ್ಯಾಧಿಯಿಂದ ನರಳುತ್ತಾ ಇದೆಯಾ? ಭಯಪಡಬೇಡ ಎಂಬುದಾಗಿ ದೇವರು ವಾಕ್ಯ ತಿಳಿಸುತ್ತದೆ. ನೋಡಿ, ರೋಗಗಳನ್ನ ವ್ಯಾಧಿಗಳನ್ನ ನೆನೆಸುವಾಗಲೇ ಮನುಷ್ಯನಿಗೆ ಈ ಭಯ ಉಂಟಾಗುತ್ತದೆ. ವೈದ್ಯರ ಪ್ರಕಾರ ಈ ಭಯಪಡುವುದರಿಂದ 100 to 60 ಕಾಯಿಲೆಗಳು ಬರುತ್ತವೆ ಎಂಬುದಾಗಿ ವೈದ್ಯರು ತಿಳಿಸುತ್ತಾರೆ. ಹಾಗಾದ್ರೆ ಈ ರೋಗಗಳು ತುಂಬಿರೋ ಈ ಲೋಕದಲ್ಲಿ ಕರ್ತನು ನಮಗೆ ಅಭಯ ವಚನ ನೀಡಿದ್ದಾನೆ. ಅಂದ್ರೆ ಈ ಲೋಕದಲ್ಲಿ ಈ ಪ್ರಪಂಚವು ನಾವು ಆಸ್ಪತ್ರೆಗಳನ್ನು ನೋಡುವಾಗ ಆ ಜನರು ಕಾಯಿಲೆಗಳನ್ನು ತುಂಬಿರುತ್ತಾರೆ. ಅಂತ ಈ ಪ್ರಪಂಚದಲ್ಲಿ ನಾವು ಜೀವಿಸಿರುವಾಗ
ಕರ್ತನು ನಮಗೆ ಹೇಳುವ ಮಾತು ಯಾವು? ವಿಮೋಚನ ಕಂಡ 15:26 ವಿಮೋಚನ ಕಂಡ 15:26 ಯಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ಹಾಗಾದ್ರೆ ನಮಗೆ ಆರೋಗ್ಯ ನೀಡುವಂತವನು ನಮ್ಮ ಕರ್ತನು. ನಾನು ಕಾಯಿಲೆ ಅಥವಾ ವ್ಯಾಧಿಯಿಂದ ನರಳುತ್ತಿದ್ದೀಯಾ, ಭಯಪಡಬೇಡ ಎಂಬ ವಿಷಯದ ಬಗ್ಗೆ ತಿಳಿಸ್ತಾ ಇದ್ದೇನೆ. ಹಾಗಾದ್ರೆ ಈ ಲೋಕದಲ್ಲಿ ನಾವು ಕಾಯಿಲೆ ಅಥವಾ ವ್ಯಾಧಿಯಿಂದ ನರಳುತ್ತಿದ್ದರೆ ದೇವರು ನಮಗೆ ಅಭಯವಚನವನ್ನು ನೀಡಿದ್ದಾನೆ, ಯಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು ಎಂಬುದಾಗಿ. ಕೀರ್ತನೆ 133 ಸಮಸ್ತ ರೋಗಗಳನ್ನ ವಾಸಿ ಮಾಡುವಾತನು ಎಂಬುದಾಗಿ. ಯಾವುದೇ ಕಾಯಿಲೆಗಳಿದ್ದರೆ ದೇವರು ಅದನ್ನು ವಾಸಿ ಮಾಡುವನೆಂಬುದಾಗಿ ನಾವು ಕಲಿಯುವರಾಗಿದ್ದೇವೆ. ಕೀರ್ತನೆ 41:3 ಅವನು ಅಸ್ವಸ್ಥನಾಗಿ ಬಿದ್ದುಕೊಂಡಿರುವಾಗ ಯಹೋವನು ಅವನನ್ನ ಉದ್ಧರಿಸುವನು. ಹಾಗಾದ್ರೆ ಕಾಯಿಲೆ ಬಂದು ನಾವು ಬಿದ್ದಿದ್ರು ಕೂಡ ಯಹೋವನು ನಮ್ಮನ್ನ ವಾಸಿ ಮಾಡುವನೆಂಬುದಾಗಿ ಈ ವಾಕ್ಯಗಳ ಮುಖಾಂತರವಾಗಿ ನಾವು ಕಲಿಯುವರಾಗಿದ್ದೇವೆ. ವಿಮೋಚನ ಕಾಂಡ 23:25 ಒಂದು ವಾಕ್ಯವು ತಿಳಿಸ್ತದೆ. ವಿಮೋಚನ ಕಾಂಡ 23:25 ಯಹೋವನೊಬ್ಬನನ್ನೇ ಆರಾಧಿಸಬೇಕು, ಆಗ ನಿಮ್ಮೊಳಗೆ ಯಾವ ವ್ಯಾಧಿಯೂ ಉಂಟಾಗದಂತೆ ಮಾಡುವನು ಎಂಬುದಾಗಿ. ಹಾಗಾದ್ರೆ ನಾವು ದಿನಂಪ್ರತಿ ಕರ್ತನಿಗೆ ನಮ್ಮ ಪ್ರಾರ್ಥನೆ, ವಿಜ್ಞಾಪನೆ, ಸ್ತುತಿ, ಸ್ತೋತ್ರ, ಕೊಂಡಾಟ ಯಾವಾಗಲೂ ಕರ್ತನಿಗೆ ಸಲ್ಲಿಸುವಾಗ ನಮಗೆ ಯಾವ ವ್ಯಾಧಿಯೂ ಉಂಟಾಗದಂತೆ ಆತನು ಕಾಪಾಡುವನು ಎಂಬುದಾಗಿ ನಾವು ಕಲಿಯುವರಾಗಿದ್ದೇವೆ. ಯಾಕೋಬ 5:15 ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುತ್ತದೆ. ಹಾಗಾದ್ರೆ ಈ ಲೋಕದಲ್ಲಿ ವ್ಯಾಧಿಯಿಂದ ಕಾಯಿಲೆಯಿಂದ ನರಳುತ್ತಿದ್ದರೆ ಭಯಪಡಬೇಡ ಎಂಬುದಾಗಿ ದೇವರು ಈ ವಾಕ್ಯಗಳನ್ನ ನಮಗೆ ದಯಪಾಲಿಸಿರುವುದನ್ನ ನಾವು ಕಾಣುವರಾಗಿದ್ದೇವೆ. ಇನ್ನು ವೃದ್ಧರಿಗೆ ಅಂದ್ರೆ ವೃದ್ಧಾಪ್ಯವೇ ಭಯಪಡಬೇಡ ಎಂಬುದಾಗಿ ತಿಳಿಸುತ್ತಾನೆ. ಅಂದ್ರೆ ಮನುಷ್ಯನಿಗೆ ವಯಸ್ಸಾದಾಗ ಆತನ ಶರೀರ ನಿಶಕ್ತವಾಗುತ್ತದೆ ಮತ್ತು ಆತನ ದೇಹದಲ್ಲಿ ಬಲವು ಕಡಿಮೆ ಆಗುತ್ತದೆ. ಆಗ ಆತನು ಯೋಚಿಸುವುದೇನು? ನಾವು ಭಾರವಾಗಿ ಬೇರೆಯವರಿಗೆ ಭಾರವಾಗಿ ಇರುತ್ತೇವೆ ಎಂಬ ಭಯ ಉಂಟಾಗುತ್ತದೆ. ಆದ್ದರಿಂದ ಕರ್ತನು ಹೇಳುವ ಮಾತು ಅಂದ್ರೆ ಕರ್ತನ ಮೇಲೆ ನಂಬಿಕೆ ಇಟ್ಟು ಆತನು ಹೊಂದಿಕೊಂಡು ಜೀವಿಸುವಾಗ ಮುಪ್ಪಿನಲ್ಲಿಯೂ ಕೂಡ ಸಂತೋಷವಾಗಿರಬಹುದು. ಕರ್ತನು ಒಂದು ವಾಕ್ಯವನ್ನು ತಿಳಿಸುತ್ತಾನೆ, ಯೆಶಾಯ 46:4 ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ, ನೆರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು, ನಾನೇ ಉಂಟು ಮಾಡಿದೆನು, ನಾನೇ ಹೊರುವೆನು, ಹೌದು ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೆನು. ನೋಡಿ ಅಂತ ವಾಕ್ಯವನ್ನು ಕೊಟ್ಟಿದ್ದಾನೆ ದೇವರು. ಮುಪ್ಪಿನಲ್ಲಿರುವವನು ಕೂಡ ಕೈಹಿಡಿದು ನಡೆಸುವನಾಗಿದ್ದಾನೆ ಎಂಬುದಾಗಿ ದಾವಿದನು ಒಂದು ಪ್ರಾರ್ಥನೆಯನ್ನು ಸಲ್ಲಿಸುತ್ತಾನೆ. ಕೀರ್ತನೆ 71:9 ವೃದ್ಧಾಪದಲ್ಲಿ ನನ್ನನ್ನು ಧಿಕ್ಕರಿಸಬೇಡ, ನನ್ನ ಬಲವು ಕುಂದಿದಾಗ ಕೈ ಬಿಡಬೇಡ ಎಂಬುದಾಗಿ. ಅದೇ 18:18 ದೇವರೇ ನಾನು ನೆರೆಯ ಮುದುಕನಾದಾಗಲೂ ಕೈ ಬಿಡಬೇಡ. ಹಾಗಾದ್ರೆ ದೇವರಲ್ಲಿ ನಾವು ನಂಬಿಕೆ ಇಟ್ಟು ಜೀವಿಸುವಾಗ ಆತನು ವೃದ್ಧಾಪದಲ್ಲಿ ಸಂತೋಷವನ್ನು ನೀಡುವನಾಗಿದ್ದಾನೆ. ಈ ಯೆಶಾಯ 46:4 ಅದು ವೃದ್ಧಾಪರಿಗೆ ಅಭಯ ವಚನವನ್ನ ನೀಡುವಂತದ್ದಾಗಿರುತ್ತದೆ ಎಂಬುದಾಗಿ ನಾವು ಕಲಿಯುವರಾಗಿದ್ದೇವೆ. ಇನ್ನು ಮರಣವೇ, ಕೆಲವರು ಮರಣ ಎಂದ್ರೆ ಭಯ ಅಂದ್ರೆ ಈ ಎಲ್ಲಾ ಭಯಗಳಿಗಿಂತಲೂ ಕ್ರೂರವಾದ ಭಯ ಅದು ಮರಣ ಭಯವಾಗಿರುತ್ತದೆ. ಮರಣ ಯಾವಾಗ ಸಂಭವಿಸುತ್ತದೆ ಎಂಬುದು ನಮಗೆ ತಿಳಿದಿಲ್ಲ. ಹೌದು, ಯಾಕಂದ್ರೆ ಈ ಮರಣಕ್ಕೆ ಕ್ರೈಸ್ತರಾದ ನಾವು ಭಯಪಡಬಾರದು. ಯಾಕಂದ್ರೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಆ ಮರಣವನ್ನ ಜಯಿಸಿದ್ದಾನೆ. ಒಂದು ವಾಕ್ಯವನ್ನು ನೋಡೋಣ, ಇಬ್ರಿಯ 2:5 ಮರಣದ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನ ಬಿಡಿಸುವುದಕ್ಕೆ ಅವರಂತೆ ರಕ್ತಮಾಂಸಧಾರಿಯಾದರು. ಹಾಗಾದ್ರೆ ಈ ಮರಣದ ಭಯ ಇದ್ದದಕ್ಕೋಸ್ಕರವಾಗಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಮನುಷ್ಯ ರೂಪದಲ್ಲಿ ಬಂದು ಆ ಶಿಲುಬೆಯಲ್ಲಿ ತಾನು ಮರಣವನ್ನು ಅನುಭವಿಸಿದನು ಎಂಬುದಾಗಿ ನಾವು ಕಲಿಯುವರಾಗಿದ್ದೇವೆ. ಪ್ರಕಟಣೆ 1:18 ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಇವೆ. ಹೌದು, ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಎಂತ ವಾಕ್ಯವನ್ನು ಹೇಳಿದ್ದಾನೆ. ಮತ್ತೊಂದು ವಾಕ್ಯ ಕೀರ್ತನೆ 68:20 ಕರ್ತನಾದ ಯಹೋವನು ಮರಣಕ್ಕೆ ತಪ್ಪಿಸುವ ಶಕ್ತನಾಗಿದ್ದಾನೆ. ಮತ್ತು ಮತ್ತೊಂದು ವಾಕ್ಯ ಯೆಶಾಯ 25:8 ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವನು ಎಂಬುದಾಗಿ. ಹಾಗಾದಲ್ಲಿ ಕರ್ತನಲ್ಲಿ ಪ್ರಿಯ ದೇವಜನರೇ, ನಾವು ಈ ಸಂಜೆ ವೇಳೆ ಕೂಡಿ ಬಂದವರಾಗಿದ್ದೇವೆ. ಕೆಲವು ವಚನಗಳನ್ನು ಮಾತ್ರ ನಾನು ತಿಳಿಸ್ತೇನೆ. ಪ್ರಕಟಣೆ 14:7 ಹೀಗೆ ನಾವು ಕಲಿಯವರಾಗಿದ್ದೇವೆ. ಅವನು ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ, ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯು ಬಂದಿದೆ. ಹೌದು, ಹಾಗಾದ್ರೆ ಈ ಕಾಲವು ಅದು ದೇವರು ನ್ಯಾಯ ತೀರ್ಪು ಮಾಡುವಂತ ಒಂದು ಕಾಲವಾಗಿದೆ. ಅದು ಒಂದು ಚಿಕ್ಕ ಉದಾಹರಣೆ ಎಂಬುದಾಗಿ ಹೇಳುವಾಗ ಈ ಕೊರೋನಾ ರೋಗವೇ ಆಗಿರುತ್ತದೆ. ಆದ್ರಿಂದ ದೇವರು ನ್ಯಾಯ ತೀರ್ಪು ಮಾಡುವ ಕಾಲ ಬರುತ್ತದೆ. ಆದ್ರಿಂದ ನಾವು ದೇವರಿಗೆ ಭಯಪಟ್ಟು ಜೀವಿಸಬೇಕು ಎಂಬುದಾಗಿ ಈ ವಾಕ್ಯದಿಂದ ನಾವು ಕಲಿಯವರಾಗಿದ್ದೇವೆ. ದಾವಿದನು ಹೇಳ್ತಾನೆ ಕೀರ್ತನೆ 34:4 ನಾನು ಯಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಅವನು ಸದುತ್ತರವನ್ನು ಕೊಟ್ಟು ಎಲ್ಲಾ ಭೀತಿಯಿಂದ ನಾನು ತಪ್ಪಿಸಿದನು. ಹಾಗಾದ್ರೆ ದೇವರ ಬಳಿಯಲ್ಲಿ ನಾವು ಬೇಡಿಕೊಳ್ಳುವಾಗ ಆತನು ಎಲ್ಲಾ ಭಯದಿಂದ ತಪ್ಪಿಸುವನು ಎಂಬುದಾಗಿ ನಾವು ವಾಕ್ಯದಲ್ಲಿ ತಿಳಿಯುವರಾಗಿದ್ದೇವೆ. ಇನ್ನು 2 ಕೊರಿಂಥ 7:1 ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ
ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ನಾವು ಈ ಲೋಕದ ಎಲ್ಲಾ ರೀತಿಯ ಈ ಶರೀರ ಆಶೆಗಳನ್ನು ತೆಗೆದುಬಿಟ್ಟು ನಾವು ನಮ್ಮನ್ನ ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನ ಸಿದ್ಧಿಗೆ ತರೋಣ ಎಂಬುದಾಗಿ ಪೌಲನು ತಿಳಿಸುವಂತನ್ನು ನಾವು ಕಾಣುವವರಾಗಿದ್ದೇವೆ. ನಮಗೆ ಈ ಭೂಲೋಕದಲ್ಲಿ ಜೀವಿಸುವಾಗ ನಾವು ಹೇಗೆ ಜೀವಿಸಬಹುದು ಎಂಬುದಾಗಿ ಒಂದು ವಾಕ್ಯ ಲೂಕ 10:19 ನೋಡ್ರಿ, ಹಾವುಗಳನ್ನ, ಚೇಳುಗಳನ್ನ, ವೈರಿಯ ಸಮಸ್ತ ಬಲವನ್ನ ತುಳಿಯುವುದಕ್ಕೆ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ, ಯಾವುದು ನಿಮಗೆ ಕೇಡು ಮಾಡುವುದಿಲ್ಲ ಎಂಬುದಾಗಿ. ಹಾಗಾದ್ರೆ ಈ ಎಲ್ಲಾ ವಿಷಯಗಳನ್ನು ಅಭ್ಯಾಸ ಮಾಡುವಾಗ ನಮ್ಮ ಕರ್ತನು ಪ್ರವಾದಿಯಾದ ಯೆಶಾಯನ ಮುಖಾಂತರ ಒಂದು ವಾಕ್ಯವನ್ನು ತಿಳಿಸಿದ್ದಾನೆ. ಯೆಶಾಯ 41:10 ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನೇ ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೆಯನ್ನು ನಿನಗೆ ಆಧಾರ ಮಾಡುತ್ತೇನೆ ಎಂಬುದಾಗಿ ಇಂಥ ಅಭಯವಚನವನ್ನು ಕೊಟ್ಟಿರುವಂತಹ ದೇವರು ನಮ್ಮ ಕರ್ತನು ಎಂತ ಕರ್ತನು. ಕೊನೆಯದಾಗಿ ಒಂದೇ ಒಂದು ವಚನವನ್ನ ನಾನು ತಿಳಿಸಲು ಇಷ್ಟಪಡುತ್ತೇನೆ. ಪ್ರಸಂಗಿ ಪುಸ್ತಕ 12:13 ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳು, ಮನುಷ್ಯರೆಲ್ಲರ ಕರ್ತವ್ಯವೂ ಇದೆ. ಹಾಗಾದ್ರೆ ಈ ಲೋಕದಲ್ಲಿ ನಾವು ಜೀವಿಸಿರುವಾಗ ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಂಡು ಜೀವಿಸಬೇಕು, ಇದು ಮನುಷ್ಯರ ಕರ್ತವ್ಯವಾಗಿದೆ. ಸಂಗೀತಗಾರನು ಹೇಳ್ತಾನೆ 88 ಭಯವೇನಿಲ್ಲ ಸಂತೋಷವೇ, ಯೇಸು ನನ್ನ ಆತ್ಮ ಗೆಳೆಯನೆ, ಸ್ವರ್ಗದ ಭಾಗ್ಯ ಬಾಧ್ಯತೆಯೇ ನನಗೆ ಉಂಟು, ಆ ಭಯವೇ ಇದು ಎನ್ನರಾಗ ನಿತ್ಯ ಭಾಗ್ಯ ನನ್ನಲ್ಲಿ ಉಂಟು, ಹಲ್ಲೆಲೂಯಾ, ಯೇಸು ಎನ್ನ ಆತ್ಮ ಉದ್ಧಾರಕ, ಸ್ವಾಮಿಗೆ ಸ್ತೋತ್ರ ನಿತ್ಯಗಾನ. ಮತ್ತು ಮತ್ತೊಂದು 279 ಸಂಗೀತದಲ್ಲಿ, ನಾನು ಹತ್ತಿರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು, ನನ್ನ ಮಾತನ್ನು ನಂಬಿ ಸ್ಥಿರವಾಗಿರು, ನಿನ್ನ ಬಿಡಲಾರೆ ಬಿಡೆನು ಎಂದೆಂದಿಗೂ, ನಾ ಕೈ ಬಿಡೆನು ಆ ಮಾತು ಹೇಳಿದನಲ್ಲ. ಕರ್ತನಲ್ಲಿ ಪ್ರಿಯ ದೇವ ಜನರೇ, ನಿನ್ನೆ ಮತ್ತು ಈ ದಿನ ನಾವು ಈ ಸತ್ಯವೇದದ ಮುಖಾಂತರವಾಗಿ ಈ ಮೂರು ಸಂಗತಿಗಳನ್ನು, ಭಯಪಡಬೇಡ ಹಾಗೂ ಭಯಪಡುವುದು, ಈ ಮೂರು ವಿಷಯಗಳನ್ನು ಅಭ್ಯಾಸ ಮಾಡಿದ್ದೇವೆ. ಅಧಿಕಾಂಡದ ಪುಸ್ತಕದಿಂದ ಪ್ರಕಟಣಾ ಪುಸ್ತಕದಲ್ಲಿ ಇರುತ್ತಾಗ ಈ ಮೂರು ವಿಷಯಗಳನ್ನು ನಾವು ಪರಿಪೂರ್ಣವಾಗಿ ಅಭ್ಯಾಸ ಮಾಡಿದ್ದೇವೆ. ಆದ್ದರಿಂದ ನಾವು ಈ ಲೋಕದಲ್ಲಿ ಜೀವಿಸಿರುವಾಗ ದೇವರಿಗೆ ಭಯಪಟ್ಟು ಜೀವಿಸೋಣ. ದೇವರ ಈ ವಾಕ್ಯವನ್ನು ನಮಗೆ ಆಶೀರ್ವದಿಸಿ.